ಎಲ್ರಿಗೂ ನಮಸ್ಕಾರ ನಾನು ಅಮರೇಶ್ ಪೋತ್ತಾಳ್ ಮತ್ತೊಮ್ಮೆ ಅಮರ್ಸ್ ಕ್ಲಾಸಸ್ಗೆ ಎಲ್ರಿಗೂ ಸ್ವಾಗತ ನೋಡಿ ನಾವು ಕಳೆದ ವಿಡಿಯೋದಲ್ಲಿ ನವೆಂಬರ್ 2020 ವೀಕ್ 1 ಬಂದಿರತಕ್ಕಂಥ 15 ಇಂಪಾರ್ಟೆಂಟ್ ಕರೆಂಟ್ ಇವೆಂಟ್ಸನ್ನು ಡಿಸ್ಕಸ್ ಮಾಡಿದ್ವಿ ಇವತ್ತಿನ ಈ ವಿಡಿಯೋದಲ್ಲಿ ಅಗೇನ್ ನವೆಂಬರ್ 2020 ಎರಡನೇ ವಾರದ 15 ಇಂಪಾರ್ಟೆಂಟ್ ಕರೆಂಟ್ ಇವೆಂಟ್ಸನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಹಾಗಾದರೆ ಯಾವವು ಕರೆಂಟ್ ಇವೆಂಟ್ಸು ಭಾಳ ಇಂಪಾರ್ಟೆಂಟ್ ಆಗ್ತಕ್ಕಂಥವು ಮುಂದೆ ಬರ್ತಕ್ಕಂಥ FDA STA ಹತ್ತಿರದಲ್ಲಿದ್ದಾವೆ PCPSI ಎಕ್ಸಾಮ್ಸು ಸಹಿತನೂ ಹತ್ತಿರದಲ್ಲಿದ್ದಾವೆ ಹಾಗಾಗಿ ನವೆಂಬರ್ 2020 ಒಂದು ಕರೆಂಟ್ ಇವೆಂಟ್ಸು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಯಾವ್ಯಾವ ಇರ್ಬೋದು ಈ ವಾರದಲ್ಲಿ ಅಂದರೆ ನೋಡಿ ಭಾರತದ ಸೇನಾ ಮುಖ್ಯಸ್ಥರಿಗೆ ಒಂದು ದೇಶ ತನ್ನ ದೇಶದ ಗೌರವ ಜನರಲ್ ಅವಾರ್ಡನ್ನು ನೀಡಿದೆ ಒಂದು ಪುರಸ್ಕಾರವನ್ನು ನೀಡಿದೆ ಅದು ಯಾವ ದೇಶ ಅಂತ ನೋಡ್ತಾ ಹೋಗ್ತೀವಿ ಜೊತೆಗೆ ಭಾರತೀಯ ಸೇನೆಗೆ ಮತ್ತೊಂದು ಜಲಾಂತರ್ಗಾಮಿ ಅಥವಾ ಸಬ್ಮೆರೈನ್ ಸೇರಿಕೊಂಡಿದೆ ಅದು ಯಾವುದು ಅಂತ ನೋಡ್ತೀವಿ ಮತ್ತು ದೀಪಾವಳಿಯ ಶುಭ ಸಂದರ್ಭದಲ್ಲಿ ಭಾರತದ ಷೇರು ಮಾರುಕಟ್ಟೆಗಳಲ್ಲಿ ಒಂದು 1 ಅವರ್ ಟ್ರೇಡಿಂಗ್ ಆಕ್ಟಿವಿಟಿ ನಡೆಯುತ್ತೆ ಆ 1 ಅವರ್ ಟ್ರೇಡಿಂಗ್ ಆಕ್ಟಿವಿಟಿಯ ಹೆಸರೇನು ಅಂತ ಮತ್ತು ಹೈಪರ್ ಲೂಪ್ ಟ್ರಾನ್ಸ್ಪೋರ್ಟು ಈಗ ಟೆಸ್ಟ್ ಮಾಡಿದರೆ ಯಾವ ದೇಶದಲ್ಲಿ ಯಾವ ಕಂಪನಿ ಅಂತ ನೋಡ್ತಾ ಹೋಗ್ತೀವಿ ಕರ್ನಾಟಕದಲ್ಲಿ ಹೊಸದಾಗಿರ್ತಕ್ಕಂಥ ಒಂದು ಪ್ರಾಧಿಕಾರ ರಚನೆ ಆಗಿದೆ ಕರ್ನಾಟಕ ನಾವೀನ್ಯತಾ ಪ್ರಾಧಿಕಾರ ಅಂತ ಇದರ ಉದ್ದೇಶವೇನು ಅದಕ್ಕೆ ಯಾರು ಅಧ್ಯಕ್ಷರಾಗಿರ್ತಾರೆ ಅನ್ನೋದನ್ನು ನೋಡ್ತಾ ಹೋಗ್ತೀವಿ ಮತ್ತು ಕೇಂದ್ರ ಸರ್ಕಾರ ಆತ್ಮನಿರ್ಭರ್ ಭಾರತ್ 3.0 ಅಂತಕ್ಕಂಥ ಒಂದು ಪ್ಯಾಕೇಜನ್ನು 3ನೇ ಪ್ಯಾಕೇಜನ್ನು ಘೋಷಣೆ ಮಾಡ್ತಾ ಇದೆ ಅದರಲ್ಲಿ ಏನೇನು ಅಂಶಗಳಿದ್ದಾವೆ ಅಂತ ನೋಡ್ತಾ ಹೋಗ್ತೀವಿ ಜೊತೆಗೆ ಇವಲ್ಲದೇ ಹೀಗೆ ಒಟ್ಟು 15 ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಇವುಗಳನ್ನು ಸೇರಿಸ್ಕೊಂಡು ನೋಡ್ತಾ ಹೋಗ್ತೀವಿ ಅವ್ಯಾವು ಅವುಗಳ ಇಂಪಾರ್ಟೆನ್ಸ್ ಏನು ಮುಂದೆ ಬರ್ತಕ್ಕಂಥ ಪರೀಕ್ಷೆಗಳಿಗೆ ಯಾಕೆ ಇಂಪಾರ್ಟೆನ್ಸ್ ಆಗ್ತವೆ ಅಂತ ನೋಡ್ತಾ ಹೋಗೋಣ ಓಕೆ ಹಾಗಾದರೆ ಬನ್ನಿ ನೋಡಿ ನವೆಂಬರ್ 2020 ಪ್ರಮುಖ ಪ್ರಚಲಿತ ಘಟನೆಗಳು ವೀಕ್ 2 ಆಗುತ್ತೆ ಸೊ ಈ ವೀಕ್ 2ನ ವಿಡಿಯೋದಲ್ಲಿ 15 ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನೋಡ್ತಾ ಹೋಗ್ತೀವಿ ಮತ್ತು ವೀಕ್ 1 ಅಥವಾ ಮೊದಲನೇ ವಾರ ನವೆಂಬರ್ 2020 ವಿಡಿಯೋದ ಲಿಂಕನ್ನು ಈ ಐ ಐಕಾನಲ್ಲಿ ಇರ್ತಾ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೀವು ನೋಡ್ಬೋದು ಓಕೆ ಸೊ ಇಲ್ಲಿ ನನ್ನ ಒಂದು ಕಿರುಪರಿಚಯ ಇದೆ ನಿಮಗೆಲ್ಲ ಆಲ್ರೆಡಿ ಗೊತ್ತಿದೆ ಸೊ ಮುಂದೆ ಹೋಗೋಣ ನೋಡಿ 2019 ಜೂಲೈಯಿಂದ ನವೆಂಬರ್ 2020ರವರೆಗೂ ಒಟ್ಟು ಭಾಳಷ್ಟು ಕರೆಂಟ್ ಇವೆಂಟ್ಸ್ ಪ್ರಶ್ನೆಗಳನ್ನ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ಮೋರ್ ದ್ಯಾನ್ 600 ಆಗುತ್ತೆ ಸೊ ಈ ಎಲ್ಲ ಒಂದು ವಿಡಿಯೋಗಳನ್ನು ನೋಡಬೇಕಾದ್ರೆ ನೀವು ಇಲ್ಲಿ ಐ ಐಕಾನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ ಪ್ಲೇಲಿಸ್ಟು ಅದರ ಮೇಲೆ ಕ್ಲಿಕ್ ಮಾಡಿ ನೋಡ್ಬೋದು ಓಕೆ ಸೊ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಾವು ನವೆಂಬರ್ 2020ರ ವೀಕ್ 2ರ 15 ಪ್ರಮುಖ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ಹಾಗಾದರೆ ಬನ್ನಿ ಸೊ ಮೊದಲನೇ ಪ್ರಶ್ನೆ ಯಾವುದು ಅಂದರೆ ನೋಡಿ ಕ್ವಶನ್ ನಂಬರ್ 1 ಕೆಳಗೆ ನೀಡಿರುವ ಯಾವ ದೇಶವು ಭಾರತದ ಭೂಸೇನಾ ಮುಖ್ಯಸ್ಥರಾಗಿರ್ತಕ್ಕಂಥ MM ನರವಾಣೆ ಅವರಿಗೆ ತನ್ನ ದೇಶದ ಜನರಲ್ ಗೌರವವನ್ನು ನೀಡಿದೆ ಅಂದರೆ ಯಾವ ದೇಶ ಅದು ನಮ್ಮ ಭೂಸೇನಾ ಮುಖ್ಯಸ್ಥರಿಗೆ MM ನರವಾಣೆ ಅವರಿಗೆ ತನ್ನ ದೇಶದ ಜನರಲ್ ಗೌರವವನ್ನು ನೀಡಿದೆ ಯಾವ ದೇಶ ಅದು ಅಂತ ಓಕೆ ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರಿ ಕಾನ್ಫರ್ಡ್ ದಿ ಆನರರಿ ರ್ಯಾಂಕ್ ಆಫ್ ಜನರಲ್ ಟು ಇಂಡಿಯನ್ ಆರ್ಮಿ ಚೀಫ್ ಆಫ್ ಜನರಲ್ MM ನರವಾಣೆ ಅಂದರೆ ಸೊ ಯಾವ ದೇಶ ಅದು ಭಾರತದ ಸೇನಾ ಮುಖ್ಯಸ್ಥರಾಗಿರ್ತಕ್ಕಂಥ MM ನರವಾಣೆ ಅವರಿಗೆ ಈ ಒಂದು ಜನರಲ್ ಗೌರವವನ್ನು ನೀಡಿರ್ತಕ್ಕಂಥದ್ದು ಅಂದರೆ ಚೀನಾ ನೇಪಾಳ ಶ್ರೀಲಂಕಾ ಮಯನ್ಮಾರ್ ಅಂದರೆ ಸರಿಯಾದ ಉತ್ತರ ನೇಪಾಳ ದೇಶವು ಭಾರತದ ಭೂಸೇನಾ ಮುಖ್ಯಸ್ಥರಿಗೆ ತನ್ನ ದೇಶದ ಜನರಲ್ ಗೌರವವನ್ನು ನೀಡಿದೆ ಓಕೆ ಇಲ್ನೋಡಿ ನರವಾಣೆಗೆ ನೇಪಾಳ ಜನರಲ್ ಗೌರವ ಜನರಲ್ ನರವಾಣೆ ಅವರಿಗೆ ನೇಪಾಳ ಅಧ್ಯಕ್ಷೆ ಬಿದ್ಯಾದೇವಿ ಭಂಡಾರಿ ಗುರುವಾರ ನೇಪಾಳ ಸೇನೆಯ ಜನರಲ್ ಗೌರವವನ್ನು ಪ್ರದಾನ ಮಾಡಿದರು ಈ ಸಂದರ್ಭದಲ್ಲಿ ಯಾರು ಪ್ರೆಸೆಂಟ್ ಇದ್ದರು ಅಂದರೆ ನೇಪಾಳದ ಪ್ರಧಾನಿ ಆಗಿರ್ತಕ್ಕಂಥ KP ಶರ್ಮಾ ಓಲಿ ಮತ್ತು ನೇಪಾಳದಲ್ಲಿನ ಭಾರತೀಯ ರಾಯಭಾರಿ ಆಗಿರ್ತಕ್ಕಂಥ ವಿನಯ್ ಕ್ವಾತ್ರಾ ಅವರು ಈ ಸಂದರ್ಭದಲ್ಲಿ ಪ್ರೆಸೆಂಟ್ ಇದ್ದರು ಅವು ಕೂಡ ಇಂಪಾರ್ಟೆಂಟ್ ಆಗ್ತವೆ ಮತ್ತು ಈ ರೀತಿಯ ಒಂದು ಪ್ರದಾನ ಮಾಡ್ತಕ್ಕಂಥದ್ದು ಈ ಜನರಲ್ ಗೌರವನ ಈ ಜನರಲ್ ಪುರಸ್ಕಾರವನ್ನು ಪ್ರದಾನ ಮಾಡ್ತಕ್ಕಂಥದ್ದು ಇದು 1950ರಿಂದಲೂ ನಡೆದು ಬಂದಿದೆ ಅಂತಕ್ಕಂಥದ್ದು ಓಕೆ ಭಾರತೀಯ ಸೇನಾಪಡೆಯ ಮೊದಲ ಮುಖ್ಯಸ್ಥರಾಗಿದ್ದಂತಹ ಕರ್ನಾಟಕದ ಜನರಲ್ KM ಕಾರ್ಯಪ್ಪನವರಿಗೆ ನೇಪಾಳ ಈ ಒಂದು ಪುರಸ್ಕಾರವನ್ನು ನೀಡಿತ್ತು 1950ರಲ್ಲಿ ಸೊ ಈ ರೀತಿಯಾಗಿ ಪ್ರತಿ ವರ್ಷ ನಮ್ಮ ದೇಶದವರು ಆ ಸೇನಾ ಮುಖ್ಯಸ್ಥರಿಗೆ ಆ ದೇಶದವರು ನಮ್ಮ ಸೇನಾ ಮುಖ್ಯಸ್ಥರಿಗೆ ಜನರಲ್ ಗೌರವವನ್ನು ನೀಡ್ತಕ್ಕಂಥದ್ದು ನಡೆದು ಬಂದಿದೆ ಸೊ ಕಳೆದ ವರ್ಷವೂ ಕೂಡ ನಮ್ಮ ಭಾರತದವರು ನೇಪಾಳದ ಸೇನಾ ಮುಖ್ಯಸ್ಥರಾಗಿರ್ತಕ್ಕಂಥ ಜನರಲ್ ಪೂರ್ಣಚಂದ್ರ ತಾಪ ಅವರಿಗೆ ಈ ಗೌರವ ಜನರಲ್ ಪುರಸ್ಕಾರವನ್ನು ನೀಡಿತ್ತು ಓಕೆ ಇಷ್ಟು ನೆನ್ಪಿಡ್ಬೇಕಾಗುತ್ತೆ ಈ ಕ್ವಶನ್ ಮೇಲೆ ಸೊ ನೆಕ್ಸ್ಟು ಎಕ್ಸಾಮ್ಸ್ ಹತ್ತಿರ ಇರೋದ್ರಿಂದ ಈ ಭೂಸೇನಾ ವಾಯುಸೇನೆ ಮತ್ತು ನೌಕಾಸೇನೆ ಮುಖ್ಯಸ್ಥರು ಯಾರ್ಯಾರಿದ್ದಾರೆ ಅಂತಕ್ಕಂಥದ್ದನ್ನ ಒಂದು ರೀಕ್ಯಾಪ್ ಮಾಡ್ಕೊಳ್ಳೋದಾದರೆ ಸೊ ನೋಡಿ ಭೂಸೇನಾ ಮುಖ್ಯಸ್ಥರು ಈಗ ತಾನೇ ಮಾತಾಡ್ತಾ ಇದ್ವಿ ಜನರಲ್ ಮನೋಜ್ ಮುಕುಂದ್ ನರವಾಣೆ MM ನರವಾಣೆ ಅಂತ ಕರಿತೀವಿ ಇವರು ಭೂಸೇನೆಯ ಮುಖ್ಯಸ್ಥರು ಇನ್ನು ನೌಕಾಸೇನೆಯ ಮುಖ್ಯಸ್ಥರು ಅಡ್ಮಿರಲ್ ಕರಮ್ವೀರ್ ಸಿಂಗ್ ಆಗ್ತಾರೆ ವಾಯುಸೇನೆಯ ಮುಖ್ಯಸ್ಥರು ಏರ್ ಚೀಫ್ ಮಾರ್ಷಲ್ ರಾಕೇಶ್ ಸಿಂಗ್ ಅಥವಾ ರಾಕೇಶ್ ಕುಮಾರ್ ಸಿಂಗ್ ಭದೌರಿಯಾ ನೆನ್ಪಿಡ್ಬೇಕು ಎಕ್ಸಾಮ್ಸ್ ಹತ್ರ ಇದೆ ಓಕೆ ಇನ್ನು ಎರಡನೇ ಪ್ರಶ್ನೆ
ಭಾರತ ಅಮೆರಿಕ ಜಪಾನ್ ಮತ್ತು ಆಸ್ಟ್ರೇಲಿಯಾ ಜಂಟಿಯಾಗಿ ಬಂಗಾಳ ಕೊಲ್ಲಿಯಲ್ಲಿ ನಡೆಸುತ್ತಿರುವ ಸಮರಭ್ಯಾಸದ ಹೆಸರೇನು? ಇಲ್ಲಿ ನಾಲ್ಕು ದೇಶಗಳು ನೆನಪಿಡಬೇಕು, ಭಾರತ ಅಮೆರಿಕ ಜಪಾನ್ ಮತ್ತು ಆಸ್ಟ್ರೇಲಿಯಾ. ಓಕೆ, ಅದಕ್ಕೆ ಕ್ವಾಡ್ ಕಂಟ್ರೀಸ್ ಅಂತ ಕರಿತೀವಿ. ಇವರು ಬಂಗಾಳ ಕೊಲ್ಲಿಯಲ್ಲಿ ಒಂದು ನೇವಲ್ ಎಕ್ಸಸೈಸ್ ಮಾಡ್ತಾರೆ, ಅದಕ್ಕೊಂದು ಹೆಸರಿದೆ, ಆ ಹೆಸರೇನು ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ವಾಟ್ ಇಸ್ ದ ನೇಮ್ ಆಫ್ ದ ನೇವಲ್ ಎಕ್ಸಸೈಸ್ ವಿಚ್ ಈಸ್ ಜಾಯಿಂಟ್ಲಿ ಹೆಲ್ಡ್ ಬೈ ಇಂಡಿಯಾ ಅಮೆರಿಕ ಜಪಾನ್ ಅಂಡ್ ಆಸ್ಟ್ರೇಲಿಯಾ ಇನ್ ಬೇ ಆಫ್ ಬೆಂಗಾಲ್? ಏನದು ಹೆಸರು ಅಂದರೆ, ಸೊ ಮಲ್ಬಾರ್ ಎಕ್ಸಸೈಸ್, ಯುದ್ಧಾಭ್ಯಾಸ್, ಇಂದಿರಾ 2020, ವಜ್ರ ಪ್ರಹಾರ. ಅಂದರೆ ಸರಿಯಾದ ಉತ್ತರ ಮಲ್ಬಾರ್ ಎಕ್ಸಸೈಸ್ ಆಗುತ್ತೆ. ಇದು ಬಂಗಾಳ ಕೊಲ್ಲಿಯಲ್ಲಿ ನಡೆಯುತ್ತೆ, ಬೇ ಆಫ್ ಬೆಂಗಾಲಲ್ಲಿ ನೆನ್ಪಿಡ್ಬೇಕು. ಮಲ್ಬಾರ್ ಅಂದರೆ ಜನರಲ್ ನಾವು ಕೇರಳ ಅನ್ಕಂತೀವಿ, ಕೇರಳ ಅಂದರೆ ಅಗೇನ್ ಹಿಂದೂ ಮಹಾಸಾಗರ ಅನ್ಕಂತೀವಿ ಅಥವಾ ಅರೇಬಿಯನ್ ಸಮುದ್ರ ಅನ್ಕಂತೀವಿ. ಇಲ್ಲಿ ಕನ್ಫ್ಯೂಸ್ ಆಗೋದು ಬೇಡ, ಮಲ್ಬಾರ್ ಎಕ್ಸಸೈಸ್ ನಡೀತಕ್ಕಂಥದ್ದು ಬೇ ಆಫ್ ಬೆಂಗಾಲಲ್ಲಿ. ಓಕೆ, ನೋಡಿ, ಇಂಡಿಯನ್ ನೇವಿ ಮ್ಯಾಚಸ್ ದ ಸ್ಕಿಲ್ಸ್ ವಿತ್ ದ 3 ಫಾರಿನ್ ಫ್ಲೀಟ್ಸ್ ಆಫ್ ವೈಜಾಗ್. ಓಕೆ, ಅಂದರೆ ವೈಜಾಗಲ್ಲಿ ವಿಶಾಖಪಟ್ಟಣದ ಕೋಸ್ಟಲ್ ನಡೆದಿತ್ತು ಈ ಒಂದು ಮಲ್ಬಾರ್ ಎಕ್ಸಸೈಸ್ 2020. ಇದರಲ್ಲಿ ನಾಲ್ಕು ದೇಶಗಳು ನಡೆದ ಭಾಗವಹಿಸಿದ್ವು, ಅಮೇರಿಕಾ, ಆಸ್ಟ್ರೇಲಿಯಾ ಮತ್ತು ಜಪಾನ್ ಜೊತೆ ನಮ್ಮ ಭಾರತ ಕೂಡ ಭಾಗಿಯಾಗಿತ್ತು. ನೋಡಿ, ಆ ಒಂದು ಮುಂದುವರೆದ ದೇಶಗಳ ನೌಕಾಸೇನೆಯ ಏನು ಬಲ ಇದೆಯೋ ಅದಕ್ಕೆ ಮ್ಯಾಚ್ ಆಗ್ತಕ್ಕಂಥ ಕೆಪಬಿಲಿಟಿ ನಮ್ಮ ದೇಶದಲ್ಲೂ ಇದೆ ಅಂತಕ್ಕಂಥದ್ದು ಇದರಲ್ಲಿ ಗೊತ್ತಾಗ್ತಾ ಇದೆ. ಓಕೆ, ಸೊ ಇಲ್ಲಿ ಇನ್ನೊಂದು, ನಾವು ಕಳೆದ ಒಂದು ಪ್ರಚಲಿತ ಘಟನೆಗಳಲ್ಲಿ ಮಾತಾಡ್ತಾ ಇದ್ವಿ, ಮಲಬಾರ್ ಸಮರಾಭ್ಯಾಸಕ್ಕೆ ಆಸ್ಟ್ರೇಲಿಯಾ ಕೂಡ ಸೇರ್ತಾ ಇದೆ ಅಂತಕ್ಕಂಥದ್ದು. ಓಕೆ, 13 ವರ್ಷಗಳ ಬಳಿಕ ಆಸ್ಟ್ರೇಲಿಯಾ ಭಾಗಿಯಾಗ್ತಾ ಇದೆ ಅಂತ ನಾವು ಹಿಂದೆ ಡಿಸ್ಕಸ್ ಮಾಡಿದ್ವಿ. ಅಂದರೆ ಈ ಒಂದು ಮಲಬಾರ್ ಸಮರಾಭ್ಯಾಸವನ್ನು ಇನಿಷಿಯಲಿ ಭಾರತ ಮತ್ತು ಅಮೆರಿಕ 1992 ಆರಂಭವನ್ನು ಮಾಡಿದ್ರು. ಓಕೆ, ನಂತರ 2007 ಮೊದಲನೇ ಬಾರಿ ಆಸ್ಟ್ರೇಲಿಯಾ ಇದರಲ್ಲಿ ಭಾಗಿಯಾಗಿತ್ತು. ಆದರೆ ಚೀನಾ ಆಸ್ಟ್ರೇಲಿಯಾ ಜೊತೆ ಒಳ್ಳೆ ಸಂಬಂಧ ಇತ್ತು, ಹಾಗಾಗಿ ಅವರು ಸ್ವಲ್ಪ ಒತ್ತಡ ತಂದಿರೋದ್ರಿಂದ ಆಸ್ಟ್ರೇಲಿಯಾ ನಂತರ ಭಾಗಿಯಾಗೋದನ್ನು ಬಿಟ್ಟಿತ್ತು. ಆದರೆ ಈಗ ಚೀನಾ ಮತ್ತು ಆಸ್ಟ್ರೇಲಿಯಾ ಜೊತೆ ಏನು ಸಂಬಂಧ ಅಷ್ಟು ಚೆನ್ನಾಗಿಲ್ಲ, ಹಾಗಾಗಿ ಮತ್ತೆ ಈಗ ಆಸ್ಟ್ರೇಲಿಯಾ ಬಲವನ್ನು ಕೊಡ್ತಾ ಇದೆ, ಆಸಿಸ್ ಬಲ ಸಿಗ್ತಾ ಇದೆ ಈ ಒಂದು ಮಲಬಾರ್ ಸಮರಾಭ್ಯಾಸಕ್ಕೆ. ಹಾಗಾದರೆ ಅಮೆರಿಕ ಆಯಿತು, ಭಾರತ ಆಯಿತು, ಆಸ್ಟ್ರೇಲಿಯಾ ಆಯಿತು, ಮೂರನೇ ದೇಶ ಜಪಾನು 2015 ಇದಕ್ಕೆ ಭಾಗಿ ಆಗಿತ್ತು. ಓಕೆ, ಸೊ ಇಷ್ಟು ನೆನಪಿಡಬೇಕಾಗುತ್ತೆ. ನೆಕ್ಸ್ಟ್ 3ನೇ ಪ್ರಶ್ನೆ, ಭಾರತದಲ್ಲಿ ದೊಡ್ಡ ಹಬ್ಬವಾದ ದೀಪಾವಳಿ ಶುಭ ಸಂದರ್ಭದಲ್ಲಿ ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ನಡೆಯುವ ಟ್ರೇಡಿಂಗ್ ಆಕ್ಟಿವಿಟಿಯನ್ನು ಏನೆಂದು ಕರೀತಾರೆ? ನೋಡಿ, ಭಾರತದಲ್ಲಿ ದೊಡ್ಡ ಹಬ್ಬ ದೀಪಾವಳಿ ಹೌದು, ಈ ಒಂದು ಶುಭ ಸಂದರ್ಭದಲ್ಲಿ ಷೇರು ಮಾರುಕಟ್ಟೆಗಳಲ್ಲಿ 1 ಅವರ್ ಟ್ರೇಡಿಂಗ್ ಮಾಡ್ತಾರೆ. ಅಂದರೆ ಷೇರುಗಳನ್ನು ಸ್ಟಾಕ್ಗಳನ್ನು ಸೆಲ್ ಆ್ಯಂಡ್ ಬೈ ಮಾಡ್ತಾರೆ. ಆ ಒಂದು ಆ್ಯಕ್ಟಿವಿಟಿಯನ್ನು 1 ಅವರ್ ಟ್ರೇಡಿಂಗ್ ಆ್ಯಕ್ಟಿವಿಟಿಯನ್ನು ಏನೆಂದು ಕರೀತಾರೆ ಅಂತ ಇಲ್ಲಿ ಕ್ವಶನ್ ಆಗುತ್ತೆ. ವಾಟ್ ಇಸ್ ದ ನೇಮ್ ಆಫ್ ದ ಟ್ರೇಡಿಂಗ್ ಆ್ಯಕ್ಟಿವಿಟಿ ವಿಚ್ ವಿಲ್ ಹ್ಯಾಪನ್ ಇನ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಆನ್ ದ ಆಸ್ಪೀಸಿಯಸ್ ಅಕೇಷನ್ ಆಫ್ ದೀಪಾವಳಿ? ಅಂದರೆ ಆ ಒಂದು ಟ್ರೇಡಿಂಗ್ ಆ್ಯಕ್ಟಿವಿಟಿಯನ್ನು ಏನಂತ ಕರಿತೀವಿ ಅಂದರೆ ದೀವಳಿ ಟ್ರೇಡಿಂಗ್, ಆಸ್ಪೀಸಿಯಸ್ ಟ್ರೇಡಿಂಗ್, ಲಕ್ಕಿ ಟ್ರೇಡಿಂಗ್ ಮತ್ತು ಮುಹೂರ್ತ ಟ್ರೇಡಿಂಗ್. ಅಂದರೆ ಸರಿಯಾದ ಉತ್ತರ ಮುಹೂರ್ತ ಟ್ರೇಡಿಂಗ್ ಅಥವಾ ಮುಹೂರ್ತ ಟ್ರೇಡಿಂಗ್ ಅಂತ ಕರಿತೀವಿ. ಈ ಒಂದು ಟ್ರೇಡಿಂಗ್ ಆ್ಯಕ್ಟಿವಿಟಿಯನ್ನು ದೀಪಾವಳಿ ಸಂದರ್ಭದಲ್ಲಿ 1 ಅವರು ಈ ಭಾರತೀಯ ಷೇರು ಮಾರುಕಟ್ಟೆಗಳಲ್ಲಿ ಮಾಡ್ತಾರೆ, ಅದನ್ನು ಮುಹೂರ್ತ ಟ್ರೇಡಿಂಗ್ ಅಂತ ಕರಿತೀವಿ. ಓಕೆ, ಇಲ್ಲಿ ನೋಡಿ, ದೀವಳಿ ಮುಹೂರ್ತ ಟ್ರೇಡಿಂಗ್ 2020 ನವೆಂಬರ್ 14 ನಡೆದಿತ್ತು, 6:15 ಅಂದರೆ ಸಾಯಂಕಾಲ 6:15 to 7:15 1 ಅವರ್ ಟ್ರೇಡಿಂಗ್ ನಡೆದಿತ್ತು. ಯಾಕಂದರೆ ಈ ಒಂದು ಟ್ರೇಡಿಂಗ್ ಆ್ಯಕ್ಟಿವಿಟಿಯಲ್ಲಿ ಸೆಲ್ ಆ್ಯಂಡ್ ಬೈ ಮಾಡ್ತಾರೆ ಏನು ಇನ್ವೆಸ್ಟರ್ಸ್ ಅಥವಾ ಟ್ರೇಡರ್ಸ್. ಓಕೆ, ನೋಡಿ, ಮುಹೂರ್ತ ಟ್ರೇಡಿಂಗ್ ಸೆನ್ಸೆಕ್ಸ್ 195 ಅಂಕ ಜಿಗಿತ, ಸಂವತ್ 2077 ಸಕಾರಾತ್ಮಕ ವಹಿವಾಟು ನಿರೀಕ್ಷೆ. ಅಂದರೆ ನಮ್ಮ ಹಿಂದೂ ಕ್ಯಾಲೆಂಡ್ರಲ್ಲಿ ಈ ವರ್ಷವನ್ನು ಸಂವತ್ 2027 ಅಂತ ಕರಿತೀವಿ. ಇದು ಮೊದಲ ದಿನದ ಟ್ರೇಡಿಂಗ್ ಆ್ಯಕ್ಟಿವಿಟಿ ಆಗುತ್ತೆ. ಓಕೆ, ಇದರಲ್ಲಿ ಪಾಲ್ಗೊಂಡ್ರೆ ವರ್ಷವಿಡೀ ಸಂಪತ್ತು ವೃದ್ಧಿಸುತ್ತದೆ ಅಂತಕ್ಕಂಥ ನಂಬಿಕೆ ಇರೋದ್ರಿಂದ ಇದನ್ನು ಕಂಟಿನ್ಯೂ ಮಾಡ್ಕೊಂಬರ್ತಾ ಇದ್ದಾರೆ. 1957 BSEಯಲ್ಲಿ, 1992 NSEಯಲ್ಲಿ ಈ ರೀತಿಯ ಒಂದು ಟ್ರೇಡಿಂಗ್ ಆ್ಯಕ್ಟಿವಿಟಿನ ಕಂಟಿನ್ಯೂ ಮಾಡ್ಕೊಂತ ಬರ್ತಾ ಇದ್ದಾರೆ. ಓಕೆ, ಹಾಗಾದ್ರೆ ಏನಿದು ಸರ್ NSE BSE ಅಂತ ಹೇಳ್ತಾ ಇದ್ರಿ ಅಂದರೆ, ಸೊ ಎಕ್ಸಾಮ್ ಹತ್ರ ಇರೋದ್ರಿಂದ ಒಂದು ಗ್ಲಾನ್ಸ್ ಮಾಡ್ಕೊಂಬಿಡೋಣ. NSE ಅಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ ಲಿಮಿಟೆಡ್ ಅಂತ, ಇದು ಭಾರತದ ಷೇರು ಮಾರುಕಟ್ಟೆಯಲ್ಲಿ ಇರ್ತಕ್ಕಂಥ ಒಂದು ಸ್ಟಾಕ್ ಎಕ್ಸ್ಚೇಂಜ್ ಆಗುತ್ತೆ. ಇನ್ನೊಂದು ಇದೆ ವೆರಿ ಫೇಮಸ್, BSE ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಲಿಮಿಟೆಡ್ ಅಂತ. ಸೊ NSE ಆ್ಯಂಡ್ BSE ಆರ್ ಎರಡು ಸ್ಟಾಕ್ ಎಕ್ಸ್ಚೇಂಜಸ್ ಭಾರತದಲ್ಲಿ ಇರ್ತಕ್ಕಂಥವು, ಇದ್ರ ಜೊತೆಗೆ ಬೇರೆ ಬೇರೆ ಇದ್ದಾವೆ, ಇವೆರಡು ಫೇಮಸ್ ಇದ್ದಾವೆ. ಇನ್ನೊಂದು ಕಮಾಡಿಟಿ ಎಕ್ಸ್ಚೇಂಜ್ ಇದೆ, ಅದು MCX ಅಂತ ಕರಿತೀವಿ, ಇದು ಕೂಡ ನೆನಪಿಡ್ಬೇಕು. ಇನ್ನು ನಿಫ್ಟಿ ಮತ್ತು ಸೆನ್ಸೆಕ್ಸ್ ಅಂತ ಕೇಳಿರ್ತೀರ, ನಿಫ್ಟಿ ಅಂದರೆ ಇದೊಂದು ಇಂಡೆಕ್ಸು, NSE ಅಥವಾ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ನ ಇಂಡೆಕ್ಸನ್ನು ನಿಫ್ಟಿ ಅಂತ ಕರಿತೀವಿ. ಈ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಥವಾ NSEಯಲ್ಲಿ 1000 ಕಂಪನಿಗಳು ರಿಜಿಸ್ಟರ್ ಆಗಿರ್ತವೆ. NSEಯಲ್ಲಿ ದಿನಾಲು ಈ ಒಂದು ಸ್ಟಾಕ್ ಎಕ್ಸ್ಚೇಂಜನ್ನು
ಇಂಡೆಕ್ಸನ್ನು ಅಳತೆ ಮಾಡಲು ನಿಫ್ಟಿಯನ್ನು ಬಳಸ್ತೀವಿ. ಅಂದರೆ ಷೇರು ಮಾರುಕಟ್ಟೆಯಲ್ಲಿ ಹೆಚ್ಚಿಗೆ ಆಗಿದೆ ಕಡಿಮೆ ಆಗಿದೆ ಅಂತ ಏನು ಹೇಳ್ತಾ ಇರ್ತಾರೆ, ಸೊ ಅದನ್ನು ನಿಫ್ಟಿ ಮುಖಾಂತರ ನಾವು ಕಂಡುಹಿಡ್ಬೋದು. ನಿಫ್ಟಿಯಲ್ಲಿ ಒಟ್ಟು 50 ಕಂಪನಿಗಳಿರ್ತವೆ. 50 ಕಂಪನಿಗಳು ಅಂದರೆ ಎಲ್ಲ ವಿಧವಾದ ಕಂಪನಿಗಳು, ಅದು ಬ್ಯಾಂಕಿಂಗ್ ಸೆಕ್ಟರ್ ಆಗಿರ್ಬೋದು ಅಥವಾ ಸಿಮೆಂಟ್ ಆಗಿರ್ಬೋದು, ಆಯಿಲ್ ಆಗಿರ್ಬೋದು ಅಥವಾ ಇನ್ನಿತರ ಫುಡ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಈ ರೀತಿ ಎಲ್ಲ ಕ್ಷೇತ್ರಗಳಿಂದ ತೆಗೆದುಕೊಂಡು ಈ 50 ಕಂಪನೀಸನ್ನು ಇಡೀ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ನ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಕಂಪನಿಗಳನ್ನು ತೆಗೆದುಕೊಂಡಿರ್ತಾರೆ. ಅಂದರೆ ನಿಫ್ಟಿ ಏರಿದೆಯೋ ಇಳಿದಿದೆಯೋ ಅನ್ನೋದ್ರ ಮೇಲೆ ಆ ಒಂದು ಎಲ್ಲ ಕಂಪನಿ ಪರ್ಫಾರ್ಮೆನ್ಸನ್ನು ನಾವು ಅಳತೆ ಮಾಡ್ಬೋದು. ಅದೇ ರೀತಿಯಾಗಿ ಸೆನ್ಸೆಕ್ಸ್ ಅಂತಕ್ಕಂಥದ್ದು BSE ಅಥವಾ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ನ ರೆಪ್ರೆಸೆಂಟ್ ಮಾಡುತ್ತೆ, ಅದೊಂದು ಇಂಡೆಕ್ಸ್ ಆಗುತ್ತೆ. ನಿಫ್ಟಿಯಲ್ಲಿ 50 ಕಂಪನಿಗಳಿದ್ದಾವೆ, ಸೆನ್ಸೆಕ್ಸಲ್ಲಿ 30 ಕಂಪನಿಗಳ ಒಂದು ಇಂಡೆಕ್ಸ್ ಆಗುತ್ತೆ. ಇದರಲ್ಲೂ ಸಹಿತ ವಿವಿಧ ಕ್ಷೇತ್ರಗಳಿಂದ ಆ ಸ್ಟಾಕ್ಗಳನ್ನು ಕಂಪನಿಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಅವುಗಳಲ್ಲಿ ಆಗ್ತಕ್ಕಂಥ ಏರುಪೇರನ್ನು ಒಂದು ಕನ್ಸಿಡರ್ ಮಾಡಿಕೊಂಡು ಸೆನ್ಸೆಕ್ಸ್ ಏರಿದೆಯಾ ಅಂತ ನಾವು ಕೇಳ್ತಾ ಇರ್ತೀವಿ. ಸೊ ಇದ್ರ ಮೇಲೆ ನೋಡೋಣ, ಒಂದು ಸಪ್ರೇಟ್ ಆಗಿರ್ತಕ್ಕಂಥ ಕ್ವಿಕ್ ವಿಡಿಯೋನ ಮಾಡ್ತೀನಿ. ಇಷ್ಟು ಅರ್ಥ ಮಾಡ್ಕೊಂಡ್ರೆ ಸಾಕು ಮುಂದೆ ಬರ್ತಕ್ಕಂಥ ಪರೀಕ್ಷೆಗೆ. ಓಕೆ, ನೆಕ್ಸ್ಟ್ 4ನೇ ಪ್ರಶ್ನೆ, ಭಾರತದ ಷೇರು ಮಾರುಕಟ್ಟೆಯಲ್ಲಿ ಅಥವಾ ಷೇರುಪೇಟೆಯಲ್ಲಿ ನೋಂದಾಯಿತ ಕಂಪನಿಗಳಲ್ಲಿ ಅತಿ ಹೆಚ್ಚು ಮೌಲ್ಯವನ್ನು ಹೊಂದಿರುವ ಕಂಪನಿ ಯಾವುದು? ಅಂದರೆ ವಿಚ್ ಕಂಪನಿ ಹ್ಯಾಸ್ ದ ಹೈಯೆಸ್ಟ್ ವ್ಯಾಲ್ಯೂಯೇಷನ್ ಅಮಾಂಗ್ ದ ರಿಜಿಸ್ಟರ್ಡ್ ಕಂಪನೀಸ್ ಇನ್ ದ ಇಂಡಿಯನ್ ಸ್ಟಾಕ್ ಎಕ್ಸ್ಚೇಂಜ್. ನೋಡಿ, ಭಾರತದ ಷೇರುಪೇಟೆಯಲ್ಲಿ NSE ಮತ್ತು BSE ಜೊತೆಗೆ ಬೇರೆ ಬೇರೆ ಇದ್ದಾವೆ, ಇವೆರಡು ಫೇಮಸ್ ಅಂತ ಹೇಳ್ತಾ ಇದ್ದೆ. ಭಾಳಷ್ಟು ಕಂಪನಿಗಳು NSE ಮತ್ತು BSEಯಲ್ಲಿ ರಿಜಿಸ್ಟರ್ ಆಗಿರ್ತವೆ. ಆ ಕಂಪನಿಗಳಲ್ಲಿ ಅತಿ ಹೆಚ್ಚು ಮೌಲ್ಯವನ್ನು ಹೊಂದಿರತಕ್ಕಂಥ ಕಂಪನಿ ಯಾವುದು, ಅಂದರೆ ರಿಚೆಸ್ಟ್ ಕಂಪನಿ ಅಂತ ಹೇಳ್ಬೋದು, ಯಾವ ಕಂಪನಿ ಆಗುತ್ತೆ? ನೋಡಿ, ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಮುಖೇಶ್ ಅಂಬಾನಿಯವ್ರದ್ದು ಅದ, ಅಥವಾ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ TCS, ಅಥವಾ HDFC ಬ್ಯಾಂಕ್, ಅಥವಾ HUL. ಅಂದರೆ ನೋಡಿ, ಭಾರತದ ಷೇರುಪೇಟೆಯಲ್ಲಿ ನೋಂದಾಯಿತ ಕಂಪನಿಗಳಲ್ಲಿ ಅಥವಾ ರಿಜಿಸ್ಟರ್ಡ್ ಕಂಪನೀಸಲ್ಲಿ ಅತಿ ಹೆಚ್ಚು ಮೌಲ್ಯವನ್ನು ಹೊಂದಿರತಕ್ಕಂಥ ಕಂಪನಿ ಯಾವುದು ಅಂದರೆ ಅದು ಮುಖೇಶ್ ಅಂಬಾನಿಯವರ RIL ಆಗುತ್ತೆ, ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್. ಇದೇ ಅತಿ ಹೆಚ್ಚು ಶ್ರೀಮಂತ ಕಂಪನಿ ಅಂತ ಹೇಳ್ಬೋದು. ನೋಡಿ, RIL ಎಷ್ಟಿದೆ ಅಂದರೆ 13.5 ಲಕ್ಷ ಕೋಟಿಗಳಷ್ಟು ಮಾರುಕಟ್ಟೆ ಬಂಡವಾಳವನ್ನು ಹೊಂದಿದೆ. TCS ಸುಮಾರು 10 ಲಕ್ಷ ಕೋಟಿ, 3ನೇ ಸ್ಥಾನದಲ್ಲಿ HDFC ಬ್ಯಾಂಕು 7.5 ಲಕ್ಷ ಕೋಟಿ, HUL ಹಿಂದೂಸ್ತಾನ್ ಯೂನಿರಿವಲ್ ಲಿಮಿಟೆಡ್ ಅಂತ ಕರಿತೀವಿ, ಇದು ಸುಮಾರು 5 ಲಕ್ಷ ಕೋಟಿಗಳಷ್ಟು ಮಾರುಕಟ್ಟೆ ಬಂಡವಾಳವನ್ನು ಹೊಂದಿದೆ. ಸೊ ಇದು ಆ್ಯಕ್ಚುಲಿ ಏರುಪೇರು ಆಗ್ತಾ ಇರುತ್ತೆ, ಪ್ರತಿದಿನ ಸೆನ್ಸೆಕ್ಸ್ ನಿಫ್ಟಿ ಇಳಿದಂಗೆ ಏರಿದಂಗೆ ಇವುಗಳ ವ್ಯಾಲ್ಯೂ ಸಹಿತ ಹೆಚ್ಚಾಗ್ತಾ ಇರುತ್ತೆ. ಇದು November 13, 2020 ಒಂದು ಅಂಕಿಅಂಶ ಆಗುತ್ತೆ. ಓಕೆ, ಸೊ ಇದು ಭಾಳ ಇಂಪಾರ್ಟೆಂಟ್, ನೆನ್ಪಿಡಬೇಕು. ಈ ಷೇರು ಮಾರುಕಟ್ಟೆಗಳ ಬಗ್ಗೆನೂ ಕೇಳ್ತಾ ಇದ್ದಾರೆ, ಲಾಸ್ಟ್ ಎಕ್ಸಾಮ್ಸಲ್ಲಿ ಕೂಡ ಕ್ವಶನ್ಸ್ ಬಂದಿತ್ತು. ನೆಕ್ಸ್ಟ್ ಕ್ವಶನ್ ನಂಬರ್ 5, 1991 ಸಾಹಿತ್ಯ ನೊಬೆಲ್ ಪುರಸ್ಕೃತ ಅಂಗ್ ಸಾನ್ ಸೂಕಿ ಅವರ ಪಕ್ಷವು ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿ ವಿಜಯವನ್ನು ಗಳಿಸಿದೆ, ಅವರು ಯಾವ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ? ನೋಡಿ, ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವರು ಸಾಹಿತ್ಯದ ನೊಬೆಲನ್ನು ಪಡೆದಿದ್ದರು 1991 ಅಂಗ್ ಸಾನ್ ಸೂಕಿ ಅವರು. ನಂತರ ಅವರು ಆ ದೇಶದಲ್ಲಿ ಪ್ರಧಾನಮಂತ್ರಿ ಆಗಿದ್ದಾರೆ, ಅವರು ಯಾವ ದೇಶ ಅಂತ ಇಲ್ಲಿ ನೋಡಬೇಕಾಗುತ್ತೆ. 1991 ನೊಬೆಲ್ ಲಾರೆಟ್ ಆಂಗ್ ಸಾನ್ ಸೂಕಿ ಪಾರ್ಟಿ ವಿನ್ಸ್ ಎ ಮೆಜಾರಿಟಿ ಇನ್ ಎಲೆಕ್ಷನ್, ಶೀ ಬಿಲಾಂಗ್ಸ್ ಟು ವಿಚ್ ಕಂಟ್ರಿ? ಅವರು ಆಂಗ್ ಸಾನ್ ಸೂಕಿ ಅವರು ಯಾವ ದೇಶಕ್ಕೆ ಸಂಬಂಧಿಸಿದ್ದಾರೆ, ಯಾವ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ ಅಂದರೆ ನೇಪಾಳ, ಭೂತಾನ್, ಶ್ರೀಲಂಕಾ, ಮಯನ್ಮಾರ್. ಅಂದರೆ ಸರಿಯಾದ ಉತ್ತರ ಮಯನ್ಮಾರ್ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ ಆಂಗ್ ಸಾನ್ ಸೂಕಿ ಅವರು. ಅವರು 1991 ನೊಬೆಲ್ ಸಾಹಿತ್ಯ ಅವಾರ್ಡಿ ಕೂಡ, ಮತ್ತು ಈಗ ಅವರು ಮತ್ತೆ ನಡೆದಿರ್ತಕ್ಕಂಥ ಎಲೆಕ್ಷನಲ್ಲಿ ವಿನ್ ಆಗಿದ್ದಾರೆ. ಓಕೆ, ನೋಡಿ, ಮಯನ್ಮಾರ್ ಆಂಗ್ ಸಾನ್ ಸೂಕಿಸ್ ಪಾರ್ಟಿ ವಿನ್ಸ್ ಮೆಜಾರಿಟಿ ಇನ್ ಎಲೆಕ್ಷನ್. ಓಕೆ, ಯಾವ ಪಾರ್ಟಿ ಅವ್ರದ್ದು ಅಂದರೆ ಇಲ್ಲೋಡಿ, ನ್ಯಾಷನಲ್ ಲೀಗ್ ಫಾರ್ ಡೆಮಾಕ್ರಸಿ, NLD. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ನ್ಯಾಷನಲ್ ಲೀಗ್ ಫಾರ್ ಡೆಮಾಕ್ರಸಿ ಇದು ಆಂಗ್ ಸಾನ್ ಸೂಕಿ ಅವರ ಪಾರ್ಟಿ ಆಗುತ್ತೆ. ಓಕೆ, ಇವರು ಸದ್ಯ ಇನ್ಕ್ಯುಬೆಂಟ್ ಸ್ಟೇಟ್ ಕೌನ್ಸಿಲರ್, ಅಂದರೆ ಈಗ ಪ್ರಸ್ತುತ ಅವರು ಸ್ಟೇಟ್ ಕೌನ್ಸಿಲರ್ ಇದ್ದಾರೆ. ಈ ಸ್ಟೇಟ್ ಕೌನ್ಸಿಲರ್ ಅಂತಕ್ಕಂಥದ್ದು ನಮ್ಮ ದೇಶದಲ್ಲಿ ಹೋಲಿಸ್ಕೊಂಡಾಗ ಅದು ಪ್ರೈಮ್ ಮಿನಿಸ್ಟರ್ ಪೋಸ್ಟ್ಗೆ ಈಕ್ವಲೆಂಟ್ ಆಗಿರುತ್ತೆ. ಓಕೆ, ನೋಡಿ, ಸೂಕಿಸ್ ಪಾರ್ಟಿ ವಿನ್ಸ್ ಅಬ್ಸಲ್ಯೂಟ್ ಮೆಜಾರಿಟಿ. ಸೊ ಇಲ್ಲಿ ಇನ್ನೊಂದು ಗಮನಿಸಬೇಕು, ಇವರು ಭಾಳಷ್ಟು ವರ್ಷಗಳ ಕಾಲ ಅಂದರೆ ಸುಮಾರು 2 ದಶಕಗಳ ಕಾಲ ಹೌಸ್ ಅರೆಸ್ಟ್ ಆಗಿರ್ತಾರೆ. ಅಂದರೆ ಒಂದು ದಿಗ್ಬಂಧವನ್ನು ಹಾಕಿರ್ತಾರೆ ಅವರಿಗೆ, ಮನೆಯಲ್ಲೇ ಅವರಿಗೆ ಒಂದು ಹೌಸ್ ಅರೆಸ್ಟ್ ಮಾಡಿರ್ತಾರೆ. ಸೊ ಓಕೆ, ನಂತರ ಅವರು ಎಲೆಕ್ಷನ್ಗೆ ಬರ್ತಾರೆ, ಗೆಲ್ತಾರೆ, ಅಲ್ಲಿರ್ತಕ್ಕಂಥ ಮಿಲಿಟರಿ ಆಡಳಿತವನ್ನು ಏನು ಹೋಗಿಸಿ ತಾವು ಈಗ ಅಲ್ಲಿ ಪ್ರಧಾನಮಂತ್ರಿ ಆಗ್ತಾರೆ. ಭಾಳಷ್ಟು ಅಲ್ಲಿರ್ತಕ್ಕಂಥ ಜನ ಅವ್ರಿಗೆ ವೋಟ್ ಮಾಡಿ ಗೆಲ್ಲಿಸಿದ್ದಾರೆ, ಅವ್ರ ಮೇಲೆ ಭಾಳಷ್ಟು ನಂಬಿಕೆಯನ್ನು ಕೂಡ ಇಟ್ಟಿದ್ದಾರೆ. ನೋಡ್ಬೇಕು ಈ ಸಲ ಎಲೆಕ್ಷನ್ ಗೆದ್ದಿರೋದ್ರಿಂದ ಮತ್ತೆ ಅವರು ಮಯನ್ಮಾರಲ್ಲಿ ಏನೇನು ಚೇಂಜಸ್ ತರ್ತಾರೆ ಅಂತ. ಓಕೆ,
ಆರನೇ ಪ್ರಶ್ನೆ, ಭಾರತೀಯ ಸೇನೆಗೆ ಸ್ಕಾರ್ಪಿನ್ ವರ್ಗದ 5ನೇ ಜಲಾಂತರ್ಗಾಮಿ ನೌಕೆಯು ಇತ್ತೀಚೆಗೆ ಸೇರ್ಪಡೆಗೊಂಡಿದೆ, ಅದರ ಹೆಸರೇನು? ರೀಸೆಂಟ್ಲಿ 5th ಸ್ಕಾರ್ಪಿನ್ ಕ್ಲಾಸ್ ಸಬ್ಮರೈನ್ ಆಫ್ ಪ್ರಾಜೆಕ್ಟ್ 75 ಹ್ಯಾಸ್ ಬೀನ್ ಲಾಂಚ್ಡ್ ಎಟ್ ಮಜ್ಗನ್ ಡಾಕ್ ಇನ್ ಮುಂಬೈ, ಸೆಲೆಕ್ಟ್ ದ ರೈಟ್ ಒನ್ ಅಂತ. ಸೊ ಈ ಮಜ್ಗನ್ ಡಾಕ್ ಅಂತಕ್ಕಂಥದ್ದು ಮುಂಬೈಯಲ್ಲಿರ್ತಕ್ಕಂಥ ಒಂದು ನೌಕಾ ನೆಲೆಯಾಗುತ್ತೆ. ಅಲ್ಲಿ ಈ ಒಂದು ಭಾರತದ 5ನೇ ಜಲಾಂತರ್ಗಾಮಿ ನೌಕೆಯನ್ನು ಭಾರತದ ಸೇನೆಗೆ ಸೇರ್ಪಡೆ ಮಾಡಿಕೊಂಡಿದ್ದಾರೆ. ಹಾಗಾದರೆ ಈ 5ನೇ ಸಬ್ಮೆರೈನು ಯಾವುದು ಅಂದರೆ INS ವಾಗಿರ್, INS ಕಾಂಡೇರಿ, INS ಕಲಬರಿ, INS ವೇಲಾ. ಅಂದರೆ ಸರಿಯಾದ ಉತ್ತರ ನೋಡಿ, INS ವಾಗಿರ್ ಆಗುತ್ತೆ. ಈ INS ವಾಗಿರು ಈ ಕಲವರಿ ಗ್ರೂಪ್ ಅಥವಾ ಸ್ಕಾರ್ಪಿನ್ ವರ್ಗ ಅಂತ ಕರಿತೀವಿ, ಅದರ 5ನೇ ಜಲಾಂತರ್ಗಾಮಿ ನೌಕೆ ಆಗುತ್ತೆ. ಅದನ್ನೀಗ ಭಾರತದ ಸೇನೆಗೆ ಸೇರ್ಪಡೆಯನ್ನು ಮಾಡಿಕೊಂಡಿದ್ದಾರೆ. ಸೊ ಇಲ್ಲಿ ನೋಡಿ, ಮೇಜರ್ ಬೂಸ್ಟ್ ಫಾರ್ ಇಂಡಿಯನ್ ಆರ್ಮಿ ಗೆಟ್ಸ್ 5th ಸ್ಕಾರ್ಪಿನ್ ಕ್ಲಾಸ್ ಸಬ್ಮೆರೈನ್ INS ವಾಗಿರ್. ಯಾವ ಕ್ಲಾಸ್ ಅಂದರೆ ಸ್ಕಾರ್ಪಿನ್ ಕ್ಲಾಸ್ ಆಗುತ್ತೆ, ಯಾವ ನೌಕೆ ಅಂದರೆ INS ವಾಗಿರ್ ಜಲಾಂತರ್ಗಾಮಿ ನೌಕೆ. ನೋಡಿ, ವಾಗಿರ್ ಲೋಕಾರ್ಪಣೆ ಎಲ್ಲಿ ಲೋಕಾರ್ಪಣೆ ಮಾಡಿದ್ದಾರೆ ಅಂದರೆ ಮುಂಬೈಯ ಮಜ್ಗಾಂವ್ ಡಾಕ್ ಲಿಮಿಟೆಡ್ MDL ಅಂತ. ಇದು ಭಾರತದ ಶಿಪ್ ಬಿಲ್ಡರ್ ಆಗುತ್ತೆ, ಅಂದರೆ ನೌಕೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಒಂದು ಕಂಪನಿ ಆಗುತ್ತೆ. ಓಕೆ, ಮೇಕ್ ಇನ್ ಇಂಡಿಯಾ ಯೋಜನೆ ಅಡಿಯಲ್ಲಿ ನಿರ್ಮಾಣಗೊಂಡ ಕಲವರಿ ಶ್ರೇಣಿಯ 6 ಜಲಾಂತರ್ಗಾಮಿಗಳ ಪೈಕಿ ವಾಗೀರು ಕೂಡ ಒಂದಾಗುತ್ತೆ. ಓಕೆ, ಅಂದರೆ ನೌಕಾದಳದ ಪ್ರಾಜೆಕ್ಟ್ 75 ಆಗುತ್ತೆ. ಇದನ್ನು ಇದು ಫ್ರಾನ್ಸ್ ನೌಕಾಪಡೆಯ ಒಂದು ಸಹಭಾಗಿತ್ವದಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಂತಕ್ಕಂಥದ್ದು. ಓಕೆ, ಸೊ ಇದಕ್ಕೆ ವಾಗೀರ್ ಅಂತ ಯಾಕೆ ಹೆಸರು ಬಂದಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇಟ್ ಈಸ್ ನೇಮ್ಡ್ ಆಫ್ಟರ್ ಎ ಸ್ಯಾಂಡ್ ಫಿಶ್, ಅಂದರೆ ಹಿಂದೂ ಮಹಾಸಾಗರ ಆಳದಲ್ಲಿ ಕಂಡುಬರುವ ಅಪಾಯಕಾರಿ ಬೇಟೆಗಾರ ಮೀನುಗಳಾಗಿರ್ತಕ್ಕಂಥ ಸ್ಯಾಂಡ್ ಫಿಶ್, ಆ ಒಂದು ಹೆಸರನ್ನು ಬಳಸ್ಕೊಂಡು ಇದಕ್ಕೆ ವಾಗೀರ್ ಅಂತ ಹೆಸರು ಕೊಟ್ಟಿದ್ದಾರೆ. ಓಕೆ, ಸೊ ಹಾಗಾದರೆ ಒಟ್ಟು 6 ಜಲಾಂತರ್ಗಾಮಿಗಳಂತ ಹೇಳ್ತಾ ಇದ್ವಿ ಈ ಒಂದು ಪ್ರಾಜೆಕ್ಟ್ 75 ಅಂಡ್ರಲ್ಲಿ ಕಲವರಿ ಶ್ರೇಣಿ ಅಂತ ಕರಿತೀವಿ. ಯಾವ್ಯಾವಂದರೆ, ಒಂದು INS ಕಲವರಿ ಆಗುತ್ತೆ, ನೆಕ್ಸ್ಟು INS ಕಾಂಡೇರಿ, INS ಕಾರಂಜ್, INS ವೇಲಾ, INS ವಾಗೀರ್ ಮತ್ತು INS ವಾಗ್ಶೀರ್ ಆಗುತ್ತೆ. ಈ 6ರಲ್ಲಿ ಈಗ ಆಲ್ರೆಡಿ 2017ರಲ್ಲಿ INS ಕಲವರಿ ಮತ್ತು 2019ರಲ್ಲಿ INS ಕಾಂಡೇರಿಗಳನ್ನು ಈಗ ಆಲ್ರೆಡಿ ಕಮಿಷನ್ ಮಾಡಿದ್ದಾರೆ, ಈಗ ಅವು ಕೆಲಸದಲ್ಲಿ ನಿರತವಾಗಿದ್ದಾವೆ. ಇನ್ನೊಂದು INS ವೇಲಾ ಮತ್ತು INS ಕಾರಂಜು ಸಿ ಟ್ರಯಲ್ಸ್ ಅಂಡರ್ಗೋಯಿಂಗ್ ಆಗ್ತಾ ಇದ್ದಾವೆ, ಅಂಡರ್ ಪ್ರೊಸೆಸ್ಸಲ್ಲಿದ್ದಾವೆ. ಇನ್ನು INS ವಾಗಿರು ಈಗ ಲಾಂಚ್ ಮಾಡಿದ್ದಾರೆ ಮತ್ತು INS ವಾಗ್ಶೀರು ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ. ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ 7ನೇ ಕ್ವೆಶನು, ಭಾರತ ಮತ್ತು ರಷ್ಯಾ ಜಂಟಿಯಾಗಿ ನಿರ್ಮಿಸಿರುವ ಅತ್ಯಾಧುನಿಕ ಬ್ರಹ್ಮೋಸ್ ಕ್ಷಿಪಣಿಗಳನ್ನು ಕೊಳ್ಳಲು ಮುಂದೆ ಬಂದಿರುವ ರಾಷ್ಟ್ರ ಯಾವುದು? ನೋಡಿ, ಬ್ರಹ್ಮೋಸ್ ಕ್ಷಿಪಣಿ ಅಂತ ನಾವು ಮಾತಾಡ್ತಾ ಇರ್ತೀವಿ, ಇದು ಭಾರತ ಮತ್ತು ರಷ್ಯಾ ಜಂಟಿಯಾಗಿ ನಿರ್ಮಿಸಿರ್ತಕ್ಕಂಥ ಏನು ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ ಆಗ್ತವೆ. ಇದನ್ನು ಪರ್ಚೇಸ್ ಮಾಡೋದಕ್ಕೆ ಒಂದು ರಾಷ್ಟ್ರ ಈಗ ಮುಂದೆ ಬರ್ತಾ ಇದೆ, ಈ ಭಾರತ ರಷ್ಯಾ ಮತ್ತು ಜಂಟಿಯಾಗಿ ನಿರ್ಮಿಸಿರ್ತಕ್ಕಂಥ ಬ್ರಹ್ಮೋಸ್ ಕ್ಷಿಪಣಿಗಳನ್ನು ಕೊಳ್ಳಲು. ಹಾಗಾದರೆ ಯಾವ ರಾಷ್ಟ್ರ ಅದು ಅಂದರೆ, ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರಿ ಹ್ಯಾಸ್ ಕಮ್ ಫಾರ್ವರ್ಡ್ ಟು ಪರ್ಚೇಸ್ ದ ಬ್ರಹ್ಮೋಸ್ ಮಿಸೈಲ್ ವಿಚ್ ಈಸ್ ಡೆವಲಪ್ಡ್ ಜಾಯಿಂಟ್ಲಿ ಬೈ ಇಂಡಿಯಾ ಆ್ಯಂಡ್ ರಷ್ಯಾ? ಅಂದರೆ ಯಾವ ದೇಶ ಅದು ಅಂದರೆ, ಫಿಲಿಪೈನ್ಸ್, ಕಾಂಬೋಡಿಯಾ, ನೇಪಾಳ್, ವಿಯೆಟ್ನಾಂ. ಅಂದರೆ ಸರಿಯಾದ ಉತ್ತರ, ಫಿಲಿಪೈನ್ಸ್ ಅವರು ಈಗ ಕ್ಷಿಪಣಿಗಳನ್ನು ಪರ್ಚೇಸ್ ಮಾಡಲು ಮುಂದೆ ಬರ್ತಾ ಇದ್ದಾರೆ. ಓಕೆ, ನೋಡಿ, ತೃತೀಯ ಜಗತ್ತಿನ ರಾಷ್ಟ್ರಗಳಿಗೆ ಬ್ರಹ್ಮೋಸ್ ಕ್ಷಿಪಣಿ ರಫ್ತು. ಓಕೆ, ಇದರದ ಉದ್ದೇಶ ಏನಂದ್ರೆ ನೋಡಿ, ಇದನ್ನು ಜಲಾಂತರ್ಗಾಮಿ ನೌಕೆಗಳಿಂದ, ಸಬ್ಮೆರೈನ್ಸಿಂದ, ಯುದ್ಧ ನೌಕೆಗಳಿಂದ, ಯುದ್ಧ ವಿಮಾನಗಳಿಂದ ಅಥವಾ ನೆಲದಿಂದ, ನೋಡಿ, ಈ 4 ವಿಭಾಗಗಳಿಂದನೂ ಉಡಾವಣೆ ಮಾಡ್ಬೋದು ಈ ಒಂದು ಕ್ಷಿಪಣಿಯನ್ನು. ಅದಕ್ಕೋಸ್ಕರ ಇದಕ್ಕೆ ಭಾಳ ಬೇಡಿಕೆ ಇದೆ ಅಂತಕ್ಕಂಥದ್ದು. ಇದು ಒಂದು ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿಯಾಗುತ್ತೆ. ಇದು 3,457 ಕಿಲೋಮೀಟರ್ ಪ್ರತಿ ಗಂಟೆಗೆ ಕ್ರಮಿಸ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿದೆ. ಸೊ ಇದರ ಇನಿಷಿಯಲ್ ಇದನ್ನು 290 ಕಿಲೋಮೀಟರ್ ಸಾಮರ್ಥ್ಯ ಇತ್ತು. ಅಂದರೆ ಎಷ್ಟು ಲಾಂಗ್ ಇದು ಹೋಗ್ಬೋದಾಗಿತ್ತು ಅಂದರೆ, ಈಗ 400 ಕಿಲೋಮೀಟರ್ಗೆ ಹೆಚ್ಚಳವನ್ನು ಮಾಡಲಾಗಿದೆ. ಓಕೆ, ಎಲ್ಲಿದೆ ಫಿಲಿಪೈನ್ಸ್ ಅಂದರೆ, ಇಲ್ಲಿದೆ ನೋಡಿ, ಅದರ ಒಂದು ರಾಜಧಾನಿ ಮನಿಲಾ ಆಗುತ್ತೆ. ನೋಡಿ, ಇದು ಒಂದು ಆಸಿಯನ್ನ ಭಾಗ ಕೂಡ ಆಗಿದೆ ಫಿಲಿಪೈನ್ಸ್. ಓಕೆ, ನೆಕ್ಸ್ಟು ಕ್ವಶನ್ ನಂಬರ್ 8, ಆಸಿಯಾನ್ 2020 ವರ್ಚುವಲ್ ಶೃಂಗಸಭೆಯು ಇತ್ತೀಚೆಗೆ ನಡೆಯಿತು, ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತಕ್ಕಂಥದ್ದು. ಸೊ ಅಗೇನ್ ಎಕ್ಸಾಮ್ಸ್ ಆರ್ ನಿಯರ್, ಈ ರೀತಿಯ ಕ್ವಶನ್ಗಳು ಭಾಳ ಇಂಪಾರ್ಟೆಂಟ್ ಆಗ್ತವೆ. ಸ್ಟ್ಯಾಂಡರ್ಡ್ ಕ್ವಶನ್ಸು, ಆಸಿಯಾನು, ಬ್ರಿಕ್ಸು, ಇವೆಲ್ಲ ಸ್ಟ್ಯಾಂಡರ್ಡ್ ಕ್ವಶನ್ಸ್ ಆಗ್ತವೆ. ದ ಆಸಿಯಾನ್ 2020 ವರ್ಚುವಲ್ ಸಮಿತ್ ವಾಸ್ ಎಲ್ಡ್ ರೀಸೆಂಟ್ಲಿ, ಇಟ್ಸ್ ಹೆಡ್ ಕ್ವಾರ್ಟರ್ ಈಸ್ ಲೊಕೇಟೆಡ್ ಇನ್. ಎಲ್ಲಿದೆ ಆಸಿಯಾನ್ನ ಒಂದು ಪ್ರಧಾನ ಕಚೇರಿ ಅಂದರೆ, ಇಂಡೋನೇಷ್ಯಾದ ಜಕಾರ್ತಾದಲ್ಲಿ, ಅಥವಾ ವಿಯೆಟ್ನಾಂನ ಅನೋಯಲ್ಲಿ, ಅಥವಾ ಫಿಲಿಪೈನ್ಸ್ನ ಮನಿಲಾದಲ್ಲಿ, ಮಲೇಷ್ಯಾದ ಕೌಲಾಲಂಪುರದಲ್ಲಿ.
ನೋಡಿ ಇವೆಲ್ಲ ಆಸಿಯನ್ನ ದೇಶಗಳಾಗ್ತವೆ ಮತ್ತು ಆ ದೇಶಗಳ ರಾಜಧಾನಿಗಳನ್ನೇ ನಾನು ಇಲ್ಲಿ ಸೆಲೆಕ್ಟ್ ಮಾಡಿ ಕೊಟ್ಟಿರ್ತಕ್ಕಂಥದ್ದು. ಹಾಗಾದರೆ ಆಸಿಯನ್ನಲ್ಲಿ 10 ದೇಶಗಳು ಬರ್ತವೆ, 10 ದೇಶಗಳ ಯಾವ ದೇಶದ ರಾಜಧಾನಿಯಲ್ಲಿ ಇದರ ಕೇಂದ್ರ ಕಚೇರಿ ಪ್ರಧಾನ ಕಚೇರಿ ಇದೆ ಅಂದರೆ ಇಂಡೋನೇಷ್ಯಾದ ಜಕಾರ್ತದಲ್ಲಿ ಆಸಿಯನ್ನ ಒಂದು ಕೇಂದ್ರ ಕಚೇರಿ ಇದೆ. ಓಕೆ, ಈ ಒಂದು ವರ್ಚುವಲ್ ಸಮಾವೇಶದಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಭಾಗವಹಿಸಿದ್ರು. ನೋಡಿ, ಗುರುವಾರ ನಡೆದ 17ನೇ ಭಾರತ ಆಸಿಯನ್ ವರ್ಚುವಲ್ ಸಮಾವೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾತನಾಡಿದರು. ಯಾಕೆ ಈ ಮಾತು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಈ ಟೈಮಲ್ಲಿ ಅಂದರೆ, ಇಲ್ಲಡಿ ಒಂದು ಈ ಫಿಲಿಪೈನ್ಸು, ಕಾಂಬೋಡಿಯಾ, ವಿಯೆಟ್ನಾಮು, ಥೈಲ್ಯಾಂಡ್ ಇವೆಲ್ಲ ಏನಾಗುತ್ತೆ ಈ ಒಂದು ಆಸಿಯನ್ನ ಭಾಗ ಆಗ್ತವೆ ಅಲ್ವಾ. ಇಲ್ಲಿ ಸೌತ್ ಚೀನಾ ಸಮುದ್ರ ಇದೆ ನೋಡಿ, ದಕ್ಷಿಣ ಚೀನಾ ಸಮುದ್ರ ಬರುತ್ತೆ, ಇಲ್ಲಿ ಚೀನಾ ದೇಶ ಇದೆ. ಸೊ ಇಲ್ಲಿ ಚೀನಾ ಏನು ಮಾಡ್ತಾ ಇದೆ, ತನ್ನ ವಿಸ್ತರಣಾವಾದವನ್ನು ಹೆಚ್ಚಿಸ್ತಾ ಇದೆ ಅಂತಕ್ಕಂಥದ್ದು. ಹಾಗಾಗಿ ಈ ಆಸಿಯಾನ್ ರಾಷ್ಟ್ರಗಳಿಗೂ ಮತ್ತು ತೈವಾನ್ಗೂ ಭಾಳಷ್ಟು ತೊಂದರೆಯನ್ನು ಕೊಡ್ತಾ ಇದೆ. ಈ ಸಂದರ್ಭದಲ್ಲಿ ಭಾರತ ಮತ್ತು ಚೀನಾ ಗಡಿಯಲ್ಲೂ ಸಹಿತ ಒಂದಷ್ಟು ತಿಕ್ಕಾಟ ನಡೀತಾ ಇರೋದ್ರಿಂದ ಸೊ ಇದು ಆಸಿಯನ್ ಮತ್ತು ಭಾರತ ಪ್ರಧಾನಮಂತ್ರಿಗಳು ಆ ವರ್ಚುವಲ್ ಸಮಾವೇಶದಲ್ಲಿ ಭಾಗವಹಿಸಿರೋದು ಭಾಳ ಇಂಪಾರ್ಟೆನ್ಸನ್ನು ಪಡೆಯುತ್ತೆ ಅಲ್ವಾ. ಓಕೆ, ಹಾಗಾದರೆ ಈ ಆಸಿಯನ್ ಅಂದರೆ ಏನು ಅಂದರೆ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ಆಸಿಯನ್ ಆಗುತ್ತೆ. ಇದರಲ್ಲಿ 10 ದೇಶಗಳು ಇದರ ಭಾಗ ಆಗಿದ್ದಾವೆ. ಯಾವ್ಯಾವಂದ್ರೆ ಒಂದು ಮಯನ್ಮಾರ್, ಥೈಲ್ಯಾಂಡ್, ಕಾಂಬೋಡಿಯಾ, ಸಿಂಗಪುರ್, ಇಂಡೋನೇಷ್ಯಾ, ಮಲೇಷ್ಯಾ, ಬ್ರೂನೈ, ವಿಯೆಟ್ನಾಂ, ಲಾಹೋಸ್ ಮತ್ತು ಫಿಲಿಪೈನ್ಸ್. ಈ 10 ರಾಷ್ಟ್ರಗಳು ಆಸಿಯನ್ನ ಭಾಗ ಆಗಿದ್ದಾವೆ. ಇಲ್ಲಿ ಕ್ವಶನ್ ಕೊಡ್ಬೋದು, ಮಯನ್ಮಾರು ಸಾರ್ಕ್ನ ಭಾಗನ ಅಥವಾ ಆಸಿಯನ್ ಅಂದರೆ ನೋಡಿ, ಮಯನ್ಮಾರು ಭಾರತದ ಗಡಿಯಲ್ಲೇ ಇದ್ದರೂ, ಭಾರತದ ನೆರೆಹೊರೆಯ ರಾಷ್ಟ್ರ ಆಗಿದ್ದರೂ ಅದು ಆಸಿಯನ್ನ ಭಾಗ ಆಗಿದೆ, ಸಾರ್ಕ್ನ ಭಾಗ ಆಗಿಲ್ಲ ನೆನ್ಪಿಡ್ಬೇಕು. ಮತ್ತು ಇದರಲ್ಲಿ ಆಸಿಯನ್ನ ಸಂಸ್ಥಾಪಕ ರಾಷ್ಟ್ರಗಳು ಯಾವ್ಯಾವು, ನಂತರ ಜಾಯ್ನ್ ಆಗಿರೋ ಯಾವ್ಯಾವು ಅಂತಲೂ ಕೇಳ್ತಾರೆ, ಅದ್ರ ಬಗ್ಗೆನೂ ಕೂಡ ನೀವು ನೋಡ್ಬೋದು. ಓಕೆ, ನೆಕ್ಸ್ಟು 9ನೇ ಪ್ರಶ್ನೆ, ಇತ್ತೀಚೆಗೆ ಕೇಂದ್ರ ಸರ್ಕಾರವು OTT ಮತ್ತು ವೆಬ್ ಸೀರೀಸ್ಗಳು ಇವುಗಳಿಗೆ ಅಂಕುಶ ಹಾಕಲು ಕಾನೂನುಗಳನ್ನು ರೂಪಿಸಲು ನಿರ್ಧಾರವನ್ನು ಮಾಡಿದೆ. ಹಾಗಾದರೆ ಇತ್ತೀಚೆಗೆ ಕರೋನಾ ಕಾಲದಲ್ಲಿ ಭಾಳ ಸುದ್ದಿಯಲ್ಲಿರ್ತಕ್ಕಂಥ ಈ OTT ಪದದ ಅರ್ಥ ಏನು ಅಂತ ನಾನು ಲಾಸ್ಟ್ ಟೈಮ್ ಕೂಡ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೆ. ಈ ರೀತಿಯ ನ್ಯೂಸಲ್ಲಿರ್ತಕ್ಕಂಥವು ಭಾಳ ಇಂಪಾರ್ಟೆಂಟ್ ಆಗ್ತವೆ. ವಾಟ್ ಈಸ್ ದ ಮೀನಿಂಗ್ ಆಫ್ OTT ವಿಚ್ ಈಸ್ ಇನ್ ನ್ಯೂಸ್ ಡ್ಯೂರಿಂಗ್ ದಿಸ್ COVID-19 ಪ್ಯಾಂಡಮಿಕ್ ಟೈಮ್ ಅಂದರೆ ಏನಿದು OTT ಅಂದರೆ, ಸರಿಯಾದ ಒಂದು ಎಕ್ಸ್ಪ್ಯಾನ್ಷನ್ನು, OTT ಅಂದರೆ ಓವರ್ ದ ಟಾಪ್ ಅಂತ. ಸೊ ಇದ್ಯಾಕೆ ಸುದ್ದಿ ಇಲ್ಲಿದೆ ಅಂದರೆ ನೋಡಿ, OTT ವೆಬ್ಗೆ ಅಂಕುಶ, ಸುಪ್ರೀಂ ಕೋರ್ಟ್ನ ಸೂಚನೆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಕ್ರಮವನ್ನು ಕೈಗೊಳ್ತಾ ಇದೆ ಮತ್ತು ಆ ಕ್ರಮವನ್ನು ಏನು ಕೈಗೊಳ್ತಾ ಇದೆ ಅದರ ಹೊಣೆಯನ್ನು ವಾರ್ತಾ ಮತ್ತು ಪ್ರಸಾರ ಸಚಿವಾಲಯಕ್ಕೆ ಹೊಣೆಯನ್ನು ಹೊರಿಸ್ತಾ ಇದೆ ಕೇಂದ್ರ ಸರ್ಕಾರ. ಓಕೆ, ಏನಿದು OTT ವೆಬ್ ಅಂದರೆ, ಇನ್ನು ಮುಂದೆ ಯಾರು ಬೇಕಾದರೂ ನ್ಯೂಸ್ ವೆಬ್ಸೈಟ್ಗಳನ್ನು ಆರಂಭಿಸಿ ಬೇಕಾಬಿಟ್ಟು ಸುದ್ದಿಗಳನ್ನು ಹಾಕುವಂತಿಲ್ಲ. ನೆಟ್ಫ್ಲಿಕ್ಸು, ಅಮೆಜಾನ್ ಪ್ರೈಮು, ಡಿಸ್ನಿ ಪ್ಲಸ್ ಮತ್ತು ಹಾಟ್ಸ್ಟಾರ್ ಮುಂತಾದ OTT ವೆಬ್ ಪ್ಲಾಟ್ಫಾರ್ಮ್ಗಳು ಕೇಂದ್ರ ಸರ್ಕಾರದ ನಿಯಮಗಳನ್ನು ಮೀರಿ ಚಲನಚಿತ್ರಗಳು ಮತ್ತು ವೆಬ್ ಸೀರೀಸ್ಗಳನ್ನು ಪ್ರಸಾರ ಮಾಡೋಂಗಿಲ್ಲ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಇದು ಯಾಕೆ ತಂದರು ಅಂದರೆ, ಸುಪ್ರೀಂ ಕೋರ್ಟ್ಗೆ ಒಂದಷ್ಟು ಜನ ಏನು ಮಾಡಿದರು, ವಕೀಲರು ಒಂದು ಏನು ಫೈಲನ್ನು ಮಾಡಿದರು, ಒಂದು ಕೇಸ್ ಫೈಲ್ ಮಾಡಿದರು ಅನ್ನೋಂಗೆ, ಏನಂದರೆ ಇದ್ರ ಮೇಲೆ ನಿಯಂತ್ರಣವನ್ನು ಏರಿ ಅಂತ. ಓಕೆ, ಅಪೀಲ್ ಹೋಗಿದ್ರು ಅನ್ನೋಂಗೆ. ಓಕೆ, ಸೊ ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ, ಇದು ಇವುಗಳಿಗೆ OTT ಮತ್ತು ವೆಬ್ ಸೀರೀಸ್ಗೆ ಈ ನ್ಯೂಸ್ ವೆಬ್ಸೈಟ್ಗಳಿಗೆ ಒಂದು ಲಗಾಮ ಇರಲಿಲ್ಲ ಅನ್ನೋಂಗೆ. ಸೊ ಅದಕ್ಕೋಸ್ಕರ ಈಗ ಒಂದಷ್ಟು ರಿಸ್ಟ್ರಿಕ್ಷನ್ನ, ನಿಬಂಧನೆಗಳನ್ನು ತರಬೇಕನ್ನೋ ಉದ್ದೇಶಕ್ಕೆ ಈ ಒಂದು ರೂಲ್ಸನ್ನು ತರ್ತಾ ಇದ್ದಾರೆ. ಓಕೆ, ನಮ್ಮ ದೇಶದಲ್ಲಿ ಆಲ್ರೆಡಿ ಪ್ರೆಸ್ಗಿದೆ, ನ್ಯೂಸ್ ಚಾನೆಲ್ಸ್ಗಿದ್ದಾವೆ, ಅಡ್ವರ್ಟೈಸ್ಮೆಂಟ್ಗೆ ಪಾಲಿಸಿಗಿದೆ ಮತ್ತು ಮೂವಿ ಅಥವಾ ಚಲನಚಿತ್ರಗಳಿಗೆ ಒಂದು ಸೆನ್ಸಾರ್ ಮಂಡಳಿ ಇದೆ. ಅದೇ ರೀತಿಯಾಗಿ ಈಗ OTT ಮತ್ತು ವೆಬ್ಗೆ ಅಂದರೆ ಡಿಜಿಟಲ್ ಕಂಟೆಂಟ್ಗೂ ಸಹಿತ ಒಂದಷ್ಟು ಅಂಕುಶವನ್ನು ತರೋದಕ್ಕೆ ಈ ಉದ್ದೇಶವನ್ನು ಇಟ್ಕೊಂಡಿದ್ದಾರೆ. ಓಕೆ, ಇಲ್ಲಿ OTT ಸ್ಟ್ರೀಮಿಂಗ್, ಈ OTT ಸ್ಟ್ರೀಮಿಂಗ್ ಏನಾಗುತ್ತೆ ಅಂದರೆ, ಯಾವುದೇ ಸೆಟಪ್ ಬಾಕ್ಸ್ ಬೇಕಾಗಿಲ್ಲ, ಯಾವುದೇ ಕನ್ವರ್ಟರ್ ಬೇಕಾಗಿಲ್ಲ, ಇಂಟರ್ನೆಟ್ ಇದ್ದರೆ ಸಾಕು, ಆ ಒಂದು ಸ್ಟ್ರೀಮ್ನ ಮಾಡಿಕೊಂಡು ಆ ವಿಡಿಯೋಸನ್ನು ಅಥವಾ ಚಲನಚಿತ್ರಗಳನ್ನು, ಒಂದು ವೆಬ್ ಸೀರೀಸ್ಗಳನ್ನು ನಾವು ನೋಡ್ಬೋದು. ಸೊ ಇದು OTT ಆಗುತ್ತೆ. ಸೊ ನೆಕ್ಸ್ಟ್ 10ನೇ ಪ್ರಶ್ನೆ, ಈ ಕೆಳಗಿನ ಯಾವ ತಂಡವು ಇಂಡಿಯನ್ ಪ್ರೀಮಿಯರ್ ಲೀಗ್ 2020ರಲ್ಲಿ ಜಯಶಾಲಿಯಾಗಿದೆ? ನಾವು ಆಲ್ರೆಡಿ IPL ಮೇಲೆ ಒಂದು ವಿಡಿಯೋವನ್ನು ಮಾಡಿದ್ವಿ. ವಿಚ್ ಆಫ್ ದ ಫಾಲೋಯಿಂಗ್ ಟೀಮ್ ಒನ್ ದ ಇಂಡಿಯನ್ ಪ್ರೀಮಿಯರ್ ಲೀಗ್ 2020 ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ ಆಲ್ರೆಡಿ, ಮುಂಬೈ ಇಂಡಿಯನ್ಸು ಈ ಸಲ IPL ಗೆದ್ದಿದೆ. ಓಕೆ, ನೋಡಿ, ಮುಂಬೈ ಇಂಡಿಯನ್ಸ್ ಪಾನ್ ಚಾಂಪಿಯನ್ ಅಂದರೆ 5th time ಅವರು ಈ ಒಂದು ಗೆಲುವನ್ನು ಪಡಿತಾ ಇದ್ದಾರೆ, 5ನೇ ಬಾರಿ IPL ಗೆಲ್ತಾ ಇದ್ದಾರೆ. ಓಕೆ, ಸೊ ಇದ್ರ ಮೇಲೆ ಒಂದು ಕಂಪ್ಲೀಟ್ ವಿಡಿಯೋವನ್ನು ಮಾಡಿದ್ವಿ ನೋಡಿ, IPL 2020 ಇಂಪಾರ್ಟೆಂಟ್ ಪ್ರಶ್ನೆಗಳು ಅಂತ. ಸೊ ಅದನ್ನು ನೀವೆಲ್ಲ ಭಾಳಷ್ಟು ಚೆನ್ನಾಗಿ ನೋಡಿದ್ವಿ. ಸೊ ಈಗೇನಂದರೆ, ನೀವು ಒಂದು ಕಮೆಂಟ್ ಹಾಕಿ ಏನಂತ, ಆರೆಂಜ್ ಕ್ಯಾಪ್ ಯಾರಿಗೆ ಬಂದಿದೆ, ಪರ್ಪಲ್ ಕ್ಯಾಪ್ ಯಾರಿಗೆ ಬಂದಿದೆ, ಉದಯೋನ್ಮುಖ ಆಟಗಾರ ಅಥವಾ ಎಮರ್ಜಿಂಗ್ ಪ್ಲೇಯರ್ ಯಾರು ಮತ್ತು ಮೋಸ್ಟ್ ವ್ಯಾಲ್ಯೂಯಬಲ್ ಪ್ಲೇಯರ್. ಸೊ ಈ 4
ಕಮೆಂಟ್ ಬಾಕ್ಸಲ್ಲಿ ಹಾಕಿ ನೋಡಿ, ನೋಡೋಣ ನೆನಪಿರುತ್ತೆ. ಸೊ ಕಮೆಂಟಲ್ಲಿ ಹಾಕಿದಾಗ ನಿಮಗೆ ನೆನಪಿರುತ್ತೆ, ಓಕೆ ಆರೆಂಜ್ ಕ್ಯಾಪ್ ಯಾರಿಗೆ ಬಂತು, ಪರ್ಪಲ್ ಕ್ಯಾಪ್ ಯಾರಿಗೆ ಬಂತು, ಮೋಸ್ಟ್ ಎಮರ್ಜಿಂಗ್ ಪ್ಲೇಯರ್ ಯಾರು, ಮೋಸ್ಟ್ ವ್ಯಾಲ್ಯೂಯಬಲ್ ಪ್ಲೇಯರ್ ಯಾರು ಅಂತ ನೀವು ಕಮೆಂಟ್ ಮಾಡಿದರೆ ಸೊ ನಿಮಗೆ ನೆನಪಿರುತ್ತೆ ಅಂತಕ್ಕಂಥದ್ದು. ಓಕೆ, ನೋಡೋಣ. ನೆಕ್ಸ್ಟ್ 11ನೇ ಪ್ರಶ್ನೆ, ಇತ್ತೀಚೆಗೆ ನಡೆದ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆದ್ದ ಪಕ್ಷ ಯಾವುದು? ನೋಡಿ, ರೀಸೆಂಟಾಗಿ ಬಿಹಾರದಲ್ಲಿ ಅಸೆಂಬ್ಲಿ ಎಲೆಕ್ಷನ್ಸ್ ನಡೆದಿತ್ತು, ಅದರಲ್ಲಿ ಹೈಯೆಸ್ಟು ಸೀಟ್ಸ್ ಯಾರಿಗೆ ಬಂದಿದ್ದಾವೆ, ಅಲ್ಲಿ ಯಾರು ಈಗ ಮುಖ್ಯಮಂತ್ರಿಗಳಾಗಿದ್ದಾರೆ, ನಿನ್ನೆ ತಾನೇ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಇತ್ತು, ಅದರಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾರೆ ಯಾರು ಅಂತ ನೋಡ್ತಾ ಹೋಗೋಣ. ಸೊ ವಿಚ್ ಪಾರ್ಟಿ ಹ್ಯಾಸ್ ವನ್ ದ ಮೋಸ್ಟ್ ನಂಬರ್ ಆಫ್ ಸೀಟ್ಸ್ ಇನ್ ದ ರೀಸೆಂಟ್ ಬಿಹಾರ್ ಅಸೆಂಬ್ಲಿ ಎಲೆಕ್ಷನ್ಸ್? ಅಂದರೆ ಭಾರತೀಯ ಜನತಾ ಪಾರ್ಟಿ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಜನತಾದಳ ಯುನೈಟೆಡ್, ರಾಷ್ಟ್ರೀಯ ಜನತಾದಳ, ಆರ್ ಜೆ ಡಿ. ಅಂದರೆ ಸರಿಯಾದ ಉತ್ತರ ಆರ್ ಜೆ ಡಿ ಅಥವಾ ರಾಷ್ಟ್ರೀಯ ಜನತಾದಳ ಅತಿ ಹೆಚ್ಚು ಸ್ಥಾನಗಳನ್ನು ಗೆದ್ದಿದೆ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ. ಆದರೆ ಅವರು ಸರ್ಕಾರವನ್ನು ರಚಿಸುವಷ್ಟು ಸ್ಥಾನಗಳು ಬಂದಿಲ್ಲ, ಬಟ್ ಜಾಸ್ತಿ ಸ್ಥಾನ ಅವ್ರಿಗೆ ಬಂದಿದ್ದಾವೆ. ಸೊ ಒಂದು ಲಿಸ್ಟ್ ನೋಡೋದಾದರೆ ಚುನಾವಣಾ ಆಯೋಗದ ವೆಬ್ಸೈಟಿಂದ ತೆಗೆದುಕೊಂಡಿರ್ತಕ್ಕಂಥದ್ದು ಬಿಹಾರ ರಿಸಲ್ಟ್ ಸ್ಟಾಟಸ್ ಏನಿದೆ ಅಂದರೆ, ಒಟ್ಟು 243 ಸ್ಥಾನಗಳಿಗೆ ಎಲೆಕ್ಷನ್ ನಡೆದಿತ್ತು. ಅತಿ ಹೆಚ್ಚು ಗೆದ್ದಿರ್ತಕ್ಕಂಥವ್ರು ಆರ್ ಜೆ ಡಿ, ರಾಷ್ಟ್ರೀಯ ಜನತಾ ದಳ 75 ಸ್ಥಾನ. ಸೆಕೆಂಡ್ ಪ್ಲೇಸಲ್ಲಿ ಭಾರತೀಯ ಜನತಾ ಪಾರ್ಟಿ, ಬಿ ಜೆ ಪಿ 74. ಸೊ ನೆಕ್ಸ್ಟ್ ನೋಡಿ, ಜನತಾದಳ್ ಯುನೈಟೆಡ್, ಜೆ ಡಿ ಯು 43 ಸ್ಥಾನ. ಸೊ ಎನ್ ಡಿ ಎ ಅಂದರೆ ಬಿ ಜೆ ಪಿ ಮತ್ತು ಜೆ ಡಿ ಯು ಎರಡೂ ಸೇರಿ ಈಗ ಸರ್ಕಾರವನ್ನು ರಚನೆಯನ್ನು ಮಾಡಿದ್ದಾರೆ. ಓಕೆ ನೋಡಿ, ಅದಕ್ಕೋಸ್ಕರ ನಿತೀಶ್ ಕುಮಾರ್ ಅವರು 4ನೇ ಬಾರಿಗೆ ಮುಖ್ಯಮಂತ್ರಿಗಳಾಗ್ತಾ ಇದ್ದಾರೆ, ಬಿಹಾರ ಸಿ ಎಂ ಆಗ್ತಾ ಇದ್ದಾರೆ. ಈಗ ಇಬ್ಬರು ಬಿ ಜೆ ಪಿಯಿಂದ ಉಪಮುಖ್ಯಮಂತ್ರಿಗಳು ಸಹಿತ ಜಾಯ್ನ್ ಆಗ್ತಾ ಇದ್ದಾರೆ ಅವರ ಒಂದು ಸಚಿವ ಸಂಪುಟದಲ್ಲಿ. ತಾರ್ ಕಿಶೋರ್ ಪ್ರಸಾದ್ ಮತ್ತು ರೇಣುದೇವಿ ಇವರಿಬ್ಬರು ಈಗ ಮುಖ್ಯಮಂತ್ರಿಗಳಾಗ್ತಾ ಇದ್ದಾರೆ, ಮತ್ತು ನಿತೀಶ್ ಕುಮಾರ್ ಅವರು ಜೆ ಡಿ ಯು ಲೀಡರು, ಅವರು ಬಿಹಾರದ 4ನೇ ಬಾರಿಗೆ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಓಕೆ ಸೊ ನೆಕ್ಸ್ಟ್ 12ನೇ ಪ್ರಶ್ನೆ, ಪ್ರಯಾಣದ ಅವಧಿಯನ್ನು ಕಡಿಮೆ ಮಾಡುವ ಉದ್ದೇಶ ಹೊಂದಿರುವ ಅತ್ಯಾಧುನಿಕ ತಂತ್ರಜ್ಞಾನದ ಹೈಪರ್ ಲೂಪ್ ಪಾಡನ್ನು ಇತ್ತೀಚೆಗೆ ಜಗತ್ತಿನ ಮೊದಲ ಮಾನವ ಸಹಿತ ಪ್ರಯಾಣ ಪರೀಕ್ಷೆಯನ್ನು ನಡೆಸಲಾಯಿತು ಅಮೆರಿಕದಲ್ಲಿ. ಹಾಗಾದರೆ ಈ ಜಗತ್ತಿನ ಮೊದಲ ಮಾನವ ಸಹಿತ ಪ್ರಯಾಣ ಪರೀಕ್ಷೆಯನ್ನು ಮಾಡಿರ್ತಕ್ಕಂಥ ಹೈಪರ್ ಲೂಪ್ ಪಾಡ್ ತಯಾರಿಸಿರ್ತಕ್ಕಂಥ ಕಂಪನಿ ಯಾವುದು, ಅದನ್ನು ಅಭಿವೃದ್ಧಿಪಡಿಸಿರ್ತಕ್ಕಂಥ ಕಂಪನಿ ಯಾವುದು? ವಿಚ್ ಆಫ್ ದ ಫಾಲೋಯಿಂಗ್ ಕಂಪನಿ ಸಕ್ಸಸ್ಫುಲಿ ಕಂಪ್ಲೀಟೆಡ್ ದ ಫಸ್ಟ್ ಎವರ್ ಹ್ಯೂಮನ್ ಟ್ರಯಲ್ ಇನ್ ದ ಹೈಪರ್ ಲೂಪ್ ಪಾಡ್ ರೀಸೆಂಟ್ಲಿ? ಅಂದರೆ ಅದು ವರ್ಜಿನ್ ಹೈಪರ್ ಲೂಪ್ ಅಥವಾ ಸ್ಪೇಸ್ ಎಕ್ಸ್, ಎರಡೇ ಕಂಪನಿ ಕೊಟ್ಟಿದ್ದೀನಿ. ಇವೆರಡೇ ಈಗ ಸುದ್ದಿಯಲ್ಲಿರ್ತಕ್ಕಂಥದ್ದು. ಒಂದು ಸ್ಪೇಸ್ ಎಕ್ಸ್ ಏನಂದರೆ ಮಾನವ ಸಹಿತ ಅಂತರಿಕ್ಷಕ್ಕೆ, ಬಾಹ್ಯಾಕಾಶಕ್ಕೆ ಕಳಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದೆ ಪ್ರೈವೇಟ್ ಆರ್ಗನೈಜೇಷನ್ನು ಸ್ಪೇಸ್ ಎಕ್ಸು. ಎಲಾನ್ ಮಸ್ಕ್ ಅವರು ಇದರ ಒಂದು ಓನರ್ ಆಗಿದ್ದಾರೆ. ಈ ಹೈಪರ್ ಲೂಪ್ ಪಾಡ್ ಬಗ್ಗೆ ರಿಸರ್ಚನ್ನು ಮಾಡಿ ಅದನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಕಂಪನಿ ಯಾವುದಂದ್ರೆ ವರ್ಜಿನ್ ಹೈಪರ್ ಲೂಪ್ ಆಗುತ್ತೆ. ಇವರೇ ಅಮೆರಿಕದಲ್ಲಿ ಈ ಒಂದು ಹ್ಯೂಮನ್ ಸಹಿತ ಅಥವಾ ಮಾನವ ಸಹಿತ ಪ್ರಯಾಣ ಪರೀಕ್ಷೆಯನ್ನು ಮಾಡಿದ್ದಾರೆ, ಅದಕ್ಕೋಸ್ಕರ ಇದು ಸುದ್ದಿಯಲ್ಲಿದೆ. ನೋಡಿ, ವರ್ಜಿನ್ ಹೈಪರ್ ಲೂಪ್, ನೋಡಿ ವರ್ಜಿನ್ ಹೈಪರ್ ಲೂಪ್, ಇವರು ಈ ಒಂದು ಹ್ಯೂಮನ್ ಸಹಿತ ಪ್ರಯಾಣ ಏನು ಮಾಡಿದ್ದಾರೆ, ಇವರಿಬ್ಬರು ಅದರಲ್ಲಿ ಭಾಗಿಯಾಗಿದ್ದರು. ಓಕೆ, ವರ್ಜಿನ್ ಹೈಪರ್ ಲೂಪ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ದ ಫಸ್ಟ್ ಎವರ್ ಹ್ಯೂಮನ್ ಟ್ರಯಲ್ ಹೈಪರ್ ಲೂಪ್ ಪಾಡ್ ಎಟ್ ಅಮೆರಿಕಾದ ಡೆವಲಪ್ ಟೆಸ್ಟ್ ಫೆಸಿಲಿಟಿಯಲ್ಲಿ. ಓಕೆ, ಇದು 500 meter ಒಂದು ಟೆಸ್ಟನ್ನು ಮಾಡಿದರು, 172 kilometers per hour ಆ ಒಂದು ಪಾಡು ಹೋಯಿತು. ಮತ್ತು ಇದರನ್ನು ಯಾರು ಭಾಗಿಯಾಗಿದ್ದರು ಅಂದರೆ ಈ ಜೋಸ್ ಗೀಜೆಲ್ ಅಂತ, ಇವರು ಆ ಒಂದು ಹೈಪರ್ ಲೂಪ್ನ ಕೋಫೌಂಡರ್ ಮತ್ತು ಸಿ ಟಿ ಒ ಆಫೀಸರ್ ಆಗಿರ್ತಾರೆ. ಮತ್ತು ಸಾರಾ ಲೂಚಿಯನ್ ಅಂತ, ಇವರು ಡೈರೆಕ್ಟರ್ ಆಫ್ ಪ್ಯಾಸೆಂಜರ್ ಎಕ್ಸ್ಪೀರಿಯನ್ಸ್, ಅಂದರೆ ಆ ಕಂಪನಿಯ ವರ್ಜಿನ್ ಹೈಪರ್ ಲೂಪ್ ಕಂಪನಿಯ ಹೈಯರ್ ಆಫೀಸರ್ಸೇ ಈ ಒಂದು ಟ್ರಯಲಲ್ಲಿ ಭಾಗಿಯಾಗಿದ್ದರು. ಓಕೆ ನೋಡಿ, ಹೈಪರ್ ಲೂಪ್ ಮಿಂಚಿನ ಸಂಚಾರ ಬೆಂಗಳೂರು ಮುಂಬೈಗೂ ಕೂಡ ಭವಿಷ್ಯದಲ್ಲಿ ಬರಲಿದೆ ಅಂತಕ್ಕಂಥದ್ದು ಇಲ್ಲಿ ಗಮನಿಸಬೇಕು. ಮೊದಲ ಪ್ರಯಾಣ ಪರೀಕ್ಷೆ ಯಶಸ್ವಿಯಾಗಿದೆ. ಈ ಹೈಪರ್ ಲೂಪ್ ಯಾವ ಥರ ಇರುತ್ತೆ ಅಂದರೆ ಇಲ್ಲಿ ನೋಡಿ, ಸೀಟಿಂಗ್ ಅರೇಂಜ್ಮೆಂಟ್ ಯಾವ ಥರ ಇರುತ್ತೆ, ಈ ಒಂದು ಪಾಡ್ ಸ್ಟ್ರಕ್ಚರ್ ಇಲ್ಲಿ ಗೊತ್ತಾಗುತ್ತೆ. ಸೊ ಇದು ಭಾಳ ಒಂದು ಅಡ್ವಾನ್ಸ್ಡ್ ಟೆಕ್ನಾಲಜಿ ಆಗುತ್ತೆ. ಇದ್ರ ಬಗ್ಗೆ ಒಂದು ಕ್ವಿಕ್ ವಿಡಿಯೋ ಮಾಡಿದರೆ ಬೆಟರ್ ಅನಿಸುತ್ತೆ, ನೋಡೋಣ ಮುಂದಿನ ದಿನಗಳಲ್ಲಿ. ಓಕೆ, 13ನೇ ಪ್ರಶ್ನೆ, ಇತ್ತೀಚೆಗೆ ಸ್ಥಾಪಿಸಲಾದ ಕರ್ನಾಟಕ ಇನ್ನೋವೇಷನ್ ಪ್ರಾಧಿಕಾರ ಅಥವಾ ಕರ್ನಾಟಕ ನಾವೀನ್ಯತಾ ಪ್ರಾಧಿಕಾರದ ಅಧ್ಯಕ್ಷರು ಯಾರಾಗಿರ್ತಾರೆ ಮತ್ತು ಅದರ ಉದ್ದೇಶವೇನು? ಹೂ ಈಸ್ ದ ಚೇರ್ಮನ್ ಆಫ್ ದ ರೀಸೆಂಟ್ಲಿ ಎಸ್ಟಾಬ್ಲಿಷ್ಡ್ ಕರ್ನಾಟಕ ಇನ್ನೋವೇಷನ್ ಅಥಾರಿಟಿ ಆ್ಯಂಡ್ ವಾಟ್ ಈಸ್ ದ ಪರ್ಪಸ್ ಆಫ್ ದಿಸ್ ಕರ್ನಾಟಕ ಇನ್ನೋವೇಷನ್ ಅಥಾರಿಟಿ? ಅಂದರೆ ಏನು ಪರ್ಪಸ್, ಏನು ಉದ್ದೇಶ ಇದರದು ಅಂದರೆ, ನೋಡಿ ಯಾವ ಇಲಾಖೆ ಅಡಿಯಲ್ಲಿ ಈ ಒಂದು ಕರ್ನಾಟಕ ನಾವೀನ್ಯತಾ ಪ್ರಾಧಿಕಾರವನ್ನು ಸ್ಥಾಪನೆ ಮಾಡಿದ್ದಾರೆ ಅಂದರೆ, ಒಂದು ಕರ್ನಾಟಕ ಸರ್ಕಾರದ ಎಲೆಕ್ಟ್ರಾನಿಕ್ಸ್, ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಮತ್ತು ವಿಜ್ಞಾನ ತಂತ್ರಜ್ಞಾನ ಇಲಾಖೆ ಅಡಿಯಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಇದರ ಅಧ್ಯಕ್ಷರಾಗಿ ಯಾರಿರ್ತಾರೆ ಅಂದರೆ, ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಅಧ್ಯಕ್ಷರಾಗಿರ್ತಾರೆ. ಓಕೆ, ಇಲ್ಲಿ ನೋಡಿ, ಕರ್ನಾಟಕ ಲುಕ್ಸ್ ಟು ಬ್ರಿಡ್ಜ್ ಅಲ್ಲಿ ರೆಗ್ಯುಲೇಟರಿ ಗ್ಯಾಪ್ಸ್ ಆ್ಯಂಡ್ ಸ್ಟಾರ್ಟ್ಅಪ್ ಸ್ಪೇಸ್ ವಿತ್ ಇನ್ನೋವೇಷನ್ ಅಥಾರಿಟಿ ಬಿಲ್. ಈ ಬಿಲ್ಲನ್ನು ಈಗ ಆಲ್ರೆಡಿ
ತಂದಿದ್ದಾರೆ ಅಂತಕ್ಕಂಥದ್ದು. ಓಕೆ, ಇದ್ರ ಉದ್ದೇಶ ಏನಾಗಿರುತ್ತೆ ಅಂದರೆ ಈ ಕೆಲವೊಂದು ನ್ಯೂ ಟೆಕ್ನಾಲಜೀಸನ್ನ ತರಬೇಕಾದ್ರೆ ಒಂದಷ್ಟು ರೂಲ್ಸ್ ಅವಕ್ಕೆ ಅಡ್ಡಿ ಮಾಡ್ತಾ ಇರ್ತವೆ. ಸೊ ಆ ರೂಲ್ಸ್ಗಳಲ್ಲಿ ಆ ನಿಯಂತ್ರಕ ಅಥವಾ ರೂಲ್ಸ್ ರೆಗ್ಯುಲೇಟರಿ ರೂಲ್ಸ್ ಏನಿರ್ತವೆ ಅವುಗಳನ್ನು ಸಡಿಲಗೊಳಿಸಿ ನಿಯಂತ್ರಕ ಸ್ಯಾಂಡ್ ಬಾಕ್ಸ್ಗಳನ್ನು ತರಬೇಕು ಅಂದರೆ ರೆಗ್ಯುಲೇಟರಿ ಸ್ಯಾಂಡ್ ಬಾಕ್ಸನ್ನು ತರೋದ್ರ ಜೊತೆಗೆ ಆ ಕಂಪನಿಗಳಿಗೆ ಒಂದಷ್ಟು ಫೆಸಿಲಿಟಿಯನ್ನು ಕೊಡಬೇಕು, ಆ ರೂಲ್ಸ್ಗಳಲ್ಲಿ ಸಡಿಲತೆಯನ್ನು ತಂದು ಹೊಸ ಸ್ಟಾರ್ಟಪ್ಗಳಿಗೆ ಉತ್ತೇಜನವನ್ನು ನೀಡಬೇಕು, ಹೊಸ ಟೆಕ್ನಾಲಜಿ ತರೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು. ಆ ಟೆಕ್ನಾಲಜಿ ತಂದಿದ್ದಕ್ಕೇ ಇವತ್ತು ಊಬೇರು ಅಥವಾ ಓಲಾ ಒಂದು ಕ್ಯಾಬ್ಗಳು ಬಂದಿದ್ದಾವೆ ಅಥವಾ ಇ ಕಾಮರ್ಸ್ನಂಥ ಹೊಸ ಟೆಕ್ನಾಲಜಿ ಬಂದಿರತಕ್ಕಂಥದ್ದು. ಈ ರೀತಿಯ ಹೊಸ ಟೆಕ್ನಾಲಜಿಯನ್ನು ನಮ್ಮ ಕರ್ನಾಟಕದಲ್ಲೇ ನಾವು ಮೊದಲನಿಗೆ ತರಬೇಕು, ಆ ರೂಲ್ಸ್ಗಳಲ್ಲಿ ಒಂದಷ್ಟು ಸಡಿಲಿಕೆಯನ್ನು ತರಬೇಕು, ಅದು ಕರ್ನಾಟಕದಲ್ಲಿ ಮಾತ್ರ ಅಂತ. ಸೊ ಈ ರೀತಿಯ ಒಂದು ಉದ್ದೇಶವನ್ನು ಇಟ್ಕೊಂಡಿರ್ತಕ್ಕಂಥದ್ದು ಕರ್ನಾಟಕ ನಾವೀನ್ಯತಾ ಪ್ರಾಧಿಕಾರ ಅಥವಾ ಕರ್ನಾಟಕ ಇನ್ನೋವೇಷನ್ ಅಥಾರಿಟಿ ಆಗುತ್ತೆ. ಇದಕ್ಕೆ ಮುಖ್ಯಮಂತ್ರಿಗಳೇ ಅಧ್ಯಕ್ಷರಾಗಿರ್ತಾರೆ. ಓಕೆ, ಇನ್ನು 14ನೇ ಪ್ರಶ್ನೆ, ಆತ್ಮನಿರ್ಭರ್ ಭಾರತ್ 3.0 ಅಥವಾ ಆತ್ಮನಿರ್ಭರ್ ಭಾರತ್ 3.0 ಪ್ಯಾಕೇಜ್ನ ಮುಖ್ಯಾಂಶಗಳು ಅಥವಾ ಹೈಲೈಟ್ಸ್ ಏನು ಅಂತಂದರೆ ನೋಡಿ, ಆರ್ಥಿಕತೆಗೆ ದೀಪಾವಳಿ ಸಿಹಿ, 2.65 ಲಕ್ಷ ಕೋಟಿ ರೂಪಾಯಿಗಳ ಆತ್ಮನಿರ್ಭರ್ ಭಾರತ್ ಪ್ಯಾಕೇಜ್ 3.0 ಘೋಷಣೆ ಆಗಿದೆ. ಉದ್ಯೋಗಕ್ಕೆ ಹೆಚ್ಚಳಕ್ಕೆ ನಾನಾ ಯೋಜನೆಗಳನ್ನು ತರ್ತಾ ಇದ್ದಾರೆ. ಉತ್ಪಾದನೆಯಲ್ಲಿ ಚೀನಾಕ್ಕೆ ಸಡ್ಡು ಹೊಡಿಬೇಕು ಅಂತಕ್ಕಂಥ ಒಂದು ಮೆಗಾ ಪ್ಲಾನ್ ಇದೆ ಅಂತ. ಓಕೆ, ಸೊ ನೋಡಿ, ಒಟ್ಟು ಈ COVID-19 ಟೈಮಲ್ಲಿ ಇದು 3ನೇ ಪ್ಯಾಕೇಜ್ ಆಗುತ್ತೆ. ಹಾಗಾದರೆ ಒಟ್ಟು ಪ್ಯಾಕೇಜ್ ಎಷ್ಟಾಯಿತು ಅಂದರೆ 30 ಲಕ್ಷ ಕೋಟಿಗೆ ವೃದ್ಧಿಸಿದೆ ಅಂತಕ್ಕಂಥದ್ದು. ಇದು ನಮ್ಮ GDPಯ ಶೇಕಡಾ 15%. ಇದು ಮುಂದಿನ 5 ವರ್ಷಗಳ ಅವಧಿಯನ್ನು ಹೊಂದಿದೆ. ಏನೇನು ತಂದಿದ್ದಾರೆ 10 ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂದರೆ, ಆತ್ಮನಿರ್ಭರ್ ಭಾರತ ರೋಜ್ಗಾರ ಯೋಜನೆಯನ್ನು ತಂದಿದ್ದಾರೆ. ಇದರಲ್ಲಿ ಏನಂದರೆ, ಮುಂದಿನ 2 ವರ್ಷಗಳ ಕಾಲ 15,000 ರೂಪಾಯಿಗಿಂತ ಕಡಿಮೆ ವೇತನ ಇರತಕ್ಕಂಥ ಎಂಪ್ಲಾಯೀಸನ್ನು ನೇಮಕ ಮಾಡಿಕೊಂಡ್ರೆ ಅವರು ಎಂಪ್ಲಾಯೀಸ್ ಏನು ಕೊಡ್ತಾರೆ EPF, ಅದರಲ್ಲಿ 12% ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ಇರುತ್ತೆ, ಇನ್ನೊಂದು ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಇರುತ್ತೆ. ಈ ಟೋಟಲ್ 24%ನ ಕೇಂದ್ರ ಸರ್ಕಾರವೇ ಭರಿಸ್ತಾ ಇದೆ ಮುಂದಿನ 2 ವರ್ಷಗಳವರೆಗೆ. ಅದನ್ನು ಆತ್ಮನಿರ್ಭರ್ ಭಾರತ್ ರೋಜ್ಗಾರ್ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟು ಗರೀಬ್ ಕಲ್ಯಾಣ್ ರೋಜ್ಗಾರ್ ಅಂತ ಹೇಳ್ತಾ ಇದ್ದಾರೆ. 3 ಲಕ್ಷ ವಲಸೆ ಕಾರ್ಮಿಕರಿಗೆ ಸ್ಕಿಲ್ ಇಂಡಿಯಾ ಕೌಶಲ ಅಭಿವೃದ್ಧಿಯನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಮನೆ ಖರೀದಿದಾರರಿಗೂ ಕೂಡ ರಿಲೀಫ್ ಇದೆ. ಸಣ್ಣ ಉದ್ಯಮಿದಾರರಿಗೆ ತುರ್ತು ಸಾಲ ವಿಸ್ತರಣೆಯನ್ನು ಮಾಡ್ತಾ ಇದ್ದಾರೆ. 10 ಉತ್ಪಾದನಾ ವಲಯಕ್ಕೆ 1.46 ಲಕ್ಷ ಕೋಟಿಗಳನ್ನು ಕೊಡ್ತಾ ಇದ್ದಾರೆ. ರೈತರಿಗೆ 65,000 ಕೋಟಿ ರೂಪಾಯಿಗಳ ಸಬ್ಸಿಡಿಯನ್ನು ಕೊಡ್ತಾ ಇದ್ದಾರೆ. ಗ್ರಾಮೀಣಾಭಿವೃದ್ಧಿಗೆ 10,000 ಕೋಟಿ ನೆರವನ್ನು ಕೊಡ್ತಾ ಇದ್ದಾರೆ. ಮೂಲ ಸೌಕರ್ಯಕ್ಕೆ ಹೆಚ್ಚುವರಿ ನೆರವನ್ನು ನೀಡ್ತಾ ಇದ್ದಾರೆ. ಅದರ ಜೊತೆಗೆ 18 ಲಕ್ಷ ಮನೆಗಳ ನಿರ್ಮಾಣ ಯೋಜನೆಯನ್ನು ಕೊಡ್ತಾ ಇದ್ದಾರೆ. ಸರ್ಕಾರಿ ಟೆಂಡರ್ ನಿಯಮ ಸಡಿಲವನ್ನು ಮಾಡ್ತಾ ಇದ್ದಾರೆ. ಅದರಿಂದಾಗಿ ಈ ಗುತ್ತಿಗೆದಾರರು ಏನು ಡೆಪಾಸಿಟನ್ನು ಠೇವಣಿಯನ್ನು ಇಡಬೇಕಾಗಿತ್ತು ಗುತ್ತಿಗೆಗಳಲ್ಲಿ, ಅದನ್ನು ಕಡಿಮೆ ಮಾಡ್ತಾ ಇದ್ದಾರೆ, ಸಡಿಲವನ್ನು ಮಾಡ್ತಾ ಇದ್ದಾರೆ. ಕೋವಿಡ್ ಲಸಿಕೆ ಅಭಿವೃದ್ಧಿಗೆ ಸಂಶೋಧನೆಗೆ 900 ಕೋಟಿ ರೂಪಾಯಿಗಳ ಘೋಷಣೆ ಆಗಿದೆ. ರಫ್ತಿಗೆ 3,000 ಕೋಟಿ ರೂಪಾಯಿಯನ್ನು ಎಕ್ಸಿಮ್ ಬ್ಯಾಂಕಿಗೆ ನೀಡುವ ಮುಖಾಂತರ ಸುಲಭ ಸಾಲ ಸೌಲಭ್ಯವನ್ನು ನೀಡ್ತಾ ಇದ್ದಾರೆ. 12ನೇದು NIIFಗೆ ಈಕ್ವಿಟಿಯನ್ನು ಸೇರ್ಪಡೆ ಮಾಡ್ತಾ ಇದ್ದಾರೆ. ಒಟ್ಟು 6,000 ಕೋಟಿ ರೂಪಾಯಿಗಳ ನೆರವನ್ನು ನೀಡ್ತಾ ಇದ್ದಾರೆ. ಸೊ ಇದು ಆತ್ಮನಿರ್ಭರ್ ಭಾರತ್ ಪ್ಯಾಕೇಜ್ 3.0 ಆಗುತ್ತೆ. ಓಕೆ, ಇನ್ನು 15ನೇ ಪ್ರಶ್ನೆ, ರಿಯಲ್ ಎಸ್ಟೇಟ್ ನಿಯಂತ್ರಣ ಮತ್ತು ಅಭಿವೃದ್ಧಿ ಕಾಯ್ದೆ 2016 ಪ್ರಕಾರ ಪ್ರತಿ ರಾಜ್ಯದಲ್ಲೂ ರೇರಾ ಪ್ರಾಧಿಕಾರವನ್ನು ಸ್ಥಾಪಿಸಲಾಗಿದೆ. ರೇರಾ ಇದರ ವಿಸ್ತೃತ ರೂಪ ಏನು ಅಂತ, ಅಕಾರ್ಡಿಂಗ್ ಟು ದ ರಿಯಲ್ ಎಸ್ಟೇಟ್ ರೆಗ್ಯುಲೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಆ್ಯಕ್ಟ್ 2016, ರೇರಾ ಅಥಾರಿಟಿ ಹ್ಯಾಸ್ ಬಿನ್ ಎಸ್ಟಾಬ್ಲಿಷ್ಡ್ ಇನ್ ಈಚ್ ಸ್ಟೇಟ್. ವಾಟ್ ಈಸ್ ದ ಎಕ್ಸ್ಪಾನ್ಷನ್ ಆಫ್ ರೇರಾ ಅಂದರೆ, ಸರಿಯಾದ ಉತ್ತರ ಮಾತ್ರ ಹೇಳ್ತೀನಿ ಇಲ್ಲಿ, ರಿಯಲ್ ಎಸ್ಟೇಟ್ ರೆಗ್ಯುಲೇಟರಿ ಅಥಾರಿಟಿ ಆಗುತ್ತೆ ರೇರಾ ಅಂತ. ಇದನ್ನು 2016 ಈ ಒಂದು ಕಾಯ್ದೆಯನ್ನು ತಂದಿದ್ದಾರೆ. ಅದರ ಮುಖಾಂತರ ಪ್ರತಿ ರಾಜ್ಯದಲ್ಲೂ ರೇರಾ ಅಥಾರಿಟಿಯನ್ನು ಸ್ಥಾಪನೆ ಮಾಡಿದ್ದೀವಿ. ನೋಡಿ, ರೇರಾ ಕಾಯ್ದೆ ತಿದ್ದುಪಡಿ ಗ್ರಾಹಕರಿಗೆ ಹಿತವನ್ನು ತರ್ತಾ ಇದೆ ಅಂತಕ್ಕಂಥದ್ದು. ಇದರಿಂದ ಏನಾಗುತ್ತೆ, ಏನು ಭಾಳಷ್ಟು ಜನ ನಾವು ಅಪಾರ್ಟ್ಮೆಂಟ್ ಕನ್ಸ್ಟ್ರಕ್ಷನ್ ಮಾಡಿದಾಗ ಅದಕ್ಕೆ ದುಡ್ಡು ಕೊಟ್ಟಿರ್ತಾರೆ, 1 ವರ್ಷದೊಳಗೆ ಮುಗಿಸ್ತೀವಿ ಅಂತ ಹೇಳಿರ್ತಾರೆ, ಆದರೆ ಬಿಲ್ಡರ್ಸು ಮುಗಿಸಿರಲ್ಲ. ಅಂಥ ಸಮಯಗಳಲ್ಲಿ ಅವರು ಈ ರೇರಾ ಕಾಯ್ದೆ ಮುಖಾಂತರ ಸರ್ಕಾರಕ್ಕೆ ದೂರುಗಳನ್ನು ಸಲ್ಲಿಸಬಹುದು. ಅಂದರೆ ಕ್ರಯ ಒಪ್ಪಂದವನ್ನು ಸೇಲ್ ಅಗ್ರಿಮೆಂಟ್ ಕಾನೂನುಬದ್ಧಗೊಳಿಸುವ ಮೂಲಕ ಫ್ಲಾಟ್ ನಿವೇಶನ ಖರೀದಿದಾರರಿಗೆ ರಕ್ಷಣೆಯನ್ನು ಕೂಡ ಸರ್ಕಾರ ನೀಡ್ತಾ ಇದೆ. ಸೊ ಇಷ್ಟೆಲ್ಲ ರೂಲ್ಸ್ ತಂದರೂ ಸಹಿತ ಆದರೆ ಬಿಲ್ಡರ್ಗಳೇನು ಮಾಡ್ತಾ ಇದ್ದಾರೆ, ತಮ್ಮ ಒಂದು ಕೆಲಸವನ್ನು ತಾವು ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ, ಯಾವುದೇ ಒಂದು ಡೆಡ್ಲೈನನ್ನು ಪೂರ್ತಿಗೊಳಿಸ್ತಾ ಇಲ್ಲ ಅಂತ. ಸಕಾಲದಲ್ಲಿ ವಸತಿ ಯೋಜನೆಗಳನ್ನು ಪೂರ್ಣಗೊಳಿಸಿದ, ನಿಯಮಗಳನ್ನು ಉಲ್ಲಂಘಿಸಿದ ಬಿಲ್ಡರ್ಗಳ ವಿರುದ್ಧ ಹೊರಡಿಸಿರುವ ದಂಡಾಸ್ತ್ರಗಳ ಆದೇಶ ಜಾರಿಗೆ ಕರ್ನಾಟಕ ರಿಯಲ್ ಎಸ್ಟೇಟ್ ನಿಯಂತ್ರಣ ಪ್ರಾಧಿಕಾರ ರೇರಾ ಪ್ರತ್ಯೇಕ ಮಾರ್ಗಸೂಚಿಗಳನ್ನು ತರ್ತಾ ಇದೆ. ಆದ್ದರಿಂದ ದಂಡಾಸ್ತ್ರ ಆದೇಶ ಜಾರಿಗೆ ರೇರಾ ಮಾರ್ಗಸೂಚಿಯನ್ನು ತರ್ತಾ ಇದ್ದಾರೆ. ಬಿಲ್ಡರ್ಗಳ ವಿರುದ್ಧ ಕ್ರಮಕ್ಕೆ
ಕಂದಾಯ ಅಧಿಕಾರಿಗಳಿಗೆ ಅಧಿಕಾರವನ್ನು ನೀಡ್ತಾ ಇದ್ದಾರೆ. ಈಗ ಸಪೋಸ್ ನೋಡೋದಾದರೆ ಬಿಲ್ಡರ್ಗಳಿಂದ ವಸೂಲಾಗದೆ ಬಾಕಿ ಇರುವ ದಂಡ ಎಷ್ಟಂದರೆ 185 crore ನೋಡಿ, ಅಷ್ಟೊಂದು ದಂಡ ಇದೆ. ಇವರಿಗೆ ಕೇವಲ 1.66 crore ಮಾತ್ರ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಈ ಎಲ್ಲ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಈಗ ಅಧಿಕಾರಿಗಳಿಗೆ ಅಧಿಕಾರವನ್ನು ನೀಡ್ತಾ ಇದೆ ಅಂಡರ್ ರೇರಾ ಮಾರ್ಗಸೂಚಿ. ಓಕೆ, ಸೊ ಇದರಿಂದ ನೋಡಬೇಕು ಒಂದಷ್ಟು ಇಂಪ್ರೂವ್ಮೆಂಟ್ ಏನಾದರೂ ಆಗುತ್ತಾ ಅಂತ. ಓಕೆ, ಸೊ ಹೀಗೆ ನವೆಂಬರ್ 2020 ಪ್ರಮುಖ ಪ್ರಚಲಿತ ಘಟನೆಗಳ 2nd ವಾರದ 15 ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನೋಡಿದ್ವಿ, ಭಾಳ ಇಂಪಾರ್ಟೆಂಟ್ ಆಗಿದ್ವು. ಸೊ ಆ ಎಲ್ಲ ಪ್ರಶ್ನೆಗಳು ಮುಂದೆ ಬರ್ತಕ್ಕಂಥ STFD ಆಗಿರ್ಬೋದು, PCPSI ಆಗಿರ್ಬೋದು, ಅಥವಾ ಇನ್ನಿತರ ಯಾವುದೇ ಎಕ್ಸಾಮ್ಗಳಿಗೂ ಸಹಿತ ಇಂಪಾರ್ಟೆಂಟ್ ಆಗ್ತವೆ. ಸೊ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೂ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೀಗೆ ಈ 15 ಪ್ರಶ್ನೆಗಳ ಜೊತೆಗೆ ಇನ್ನಷ್ಟು ವೀಡಿಯೋಗಳನ್ನು ಮುಂದಿನ ವಾರದಲ್ಲಿ ತರ್ತೀನಿ, week 3 ಮತ್ತು week 4 ಅಂತ. ಸೊ ಅಲ್ಲಿವರೆಗೂ ಈ ಒಂದು ಕಂಪ್ಲೀಟ್ ವೀಡಿಯೋ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವೀಡಿಯೋಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.